ॐ गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः दक्षिणामूर्तये नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यसच्छिष्यं ज्ञाननिष्ठं तपस्विनं नैष्कर्म्यसिद्धिकर्तारं सुरेश्वरमहं भजे वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहो सद्गुरुभ्यो नमः श्री श्री सुरेश्वराचार्य सद्गुरुदेवताभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः ॐ शान्ति शान्ति शान्तिः सद्गुरुभक्तरु भगवद्भक्तरु परम आस्तिकरु मुमुक्ष साधकरु ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಹಾಗೂ ಭಗವಾನ್ ಸುರೇಶ್ವರಾಚಾರ್ಯರ ಪರಮ ಆರಾಧಕರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶೋಭಕನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ನಿಜ ಶ್ರಾವಣ ಮಾಸದಲ್ಲಿ ಚತುರ್ಥಿ ತಿಥಿ ಭಾನುವಾರ 2023 ಇಸವಿ ಸೆಪ್ಟೆಂಬರ್ 3ನೇ ತಾರೀಕು ಭಾನುವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಆದರಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಭಗವಾನ್ ಸುರೇಶ್ವರಾಚಾರ್ಯರವರ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ ಇದನ್ ಕುರಿತು ಪ್ರವಚನವನ್ನ ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಓಂ ಕಾನಿಲಾಗ್ಯಬ್ಧರಿತ್ರ್ಯಂತಂ ಸರ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೆ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ
अविद्याग्रन्थिभेदिने नमो नमस्सद्गुरुपादुकाभ्याम्। नैश्चर्म्य सिद्धि ಹೆಸರೇ ಹೇಳುವಂತೆ ಆತ್ಮಜ್ಞಾನ ಉಂಟಾದ ಮೇಲೆ ಆತ್ಮಜ್ಞಾನದ ಜೊತೆಗೆ ಯಾವ ಕರ್ಮಗಳು ಬೆರೆಯುವಂತಿಲ್ಲ. ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನವು ವಸ್ತುತಂತ್ರಜ್ಞಾನ, ಸ್ವತಂತ್ರವಾದ ಜ್ಞಾನ, ಬಲವತ್ತಾಗಿರುವ ಜ್ಞಾನ. ಇಂಥ ಜ್ಞಾನವು ತಾನೇ ಸ್ವತಂತ್ರವಾಗಿ ಸಮರ್ಥವಾಗಿ ಅಜ್ಞಾನವನ್ನ ನಿವೃತ್ತಿ ಮಾಡುವ ಮುಖಾಂತರ ಮೋಕ್ಷವನ್ನ ಅನುಗ್ರಹ ಮಾಡುತ್ತದೆ. ಮೋಕ್ಷಕ್ಕೆ ಆತ್ಮಜ್ಞಾನವನ್ನೇ ಸಾಧನವೇ ಹೊರತು ಯಾವ ಕರ್ಮಗಳು ಬೇಕಾಗಿಲ್ಲ ಎನ್ನುವ ಸಕಲ ವೇದಾಂತಗಳ ಸಾರ ಸಂದೇಶವನ್ನ ಅತ್ಯಂತ ಗಂಭೀರ ಶೈಲಿಯಲ್ಲಿ, ವಿದ್ವತ್ತಾಪೂರ್ಣವಾದ ಶೈಲಿಯಲ್ಲಿ ಉಪದೇಶ ಮಾಡುವ ಶ್ರೇಷ್ಠ ವೇದಾಂತ ಪ್ರಕರಣ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಇಂಥ ನೈಷ್ಕರ್ಮ್ಯ ಸಿದ್ಧಿಯನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಯಾವ ಜನ್ಮದ ಸುಕೃತವೋ ನಮ್ಮ ಸೌಭಾಗ್ಯವಿದು. ಈ ದಿವಸ 35ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉಮಾಚ ಕರ್ಮಜ್ಞಾನಸಮುತ್ಥತ್ವಾತ್ ನಾಲಂ ಮೋಹಾಪನುತ್ತಯೇ ಸಮ್ಯಜ್ಞಾನಂ ವಿರೋಧ್ಯಸ್ಯ ತಾಮಿಸ್ತಸ್ಯಾಂಶುಮಾನಿವಾ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ. ಕರ್ಮ ಅಜ್ಞಾನ ಸಮುತ್ಥತ್ವಾತ್. ಇಲ್ಲಿ ಎರಡು ಪದಗಳಿವೆ, ಒಂದೇ ಪದವಲ್ಲ. ಕರ್ಮ ಅಜ್ಞಾನ ಸಮುತ್ಥತ್ವಾತ್ ನ ಅಲಂ ಮೋಹಾಪನುತ್ತಯೇ ಸಮ್ಯಜ್ಞಾನಂ ವಿರೋಧಿ ಅಸ್ಯ ತಾಮಿಸ್ತಸ್ಯ ಅಂಶುಮಾನ್ ಇವ. 11 ಪದಗಳಿಂದ ರಚಿತವಾಗಿರುವ ಪರಮ ಮಂಗಳಕರವಾದ ಶ್ಲೋಕವಿದು. ಏಕಾದಶ ಪದಾತ್ಮಕ ಶ್ಲೋಕ. ಅನ್ವಯ ಹೆಚ್ಚಿನಿದೆ. ಅಜ್ಞಾನ ಸಮುತ್ಥತ್ವಾತೆ ಕರ್ಮ ಮೋಹಾಪನುತ್ತಯೇ ನ ಅಲಂ. ಅಥವಾ ಇನ್ನೊಂದ್ಸಲ ಮಾಡ್ತೇನೆ. ಕರ್ಮ ಮೋಹಾಪನುತ್ತಯೇ ನ ಅಲಂ ಭವತಿ ಕುತಃ ಅಜ್ಞಾನ ಸಮುತ್ಥತ್ವಾತ್ ಸಮ್ಯಜ್ಞಾನಂ ಅಸ್ಯ ಅಜ್ಞಾನಸ್ಯ ವಿರೋಧಿ ತಾಮಿಸ್ತಸ್ಯ ಅಂಶುಮಾನ್ ಇವ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಗಹನವಾದ ವಿಷಯವನ್ನ ಗಂಭೀರವಾದ ಭಾಷೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶೈಲಿಯಲ್ಲಿ ಉಪದೇಶ ಮಾಡುತ್ತಿದ್ದಾರೆ ಭಗವಾನ್ ಸುರೇಶ್ವರಾಚಾರ್ಯರು. ಕರ್ಮ, ಕರ್ಮವು ಇಲ್ಲಿ ಒಂದು ವಿಚಾರವನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳಿದ್ದಾರೆ. ವೇದಾಂತ ಶಾಸ್ತ್ರದಲ್ಲಿ ಕರ್ಮ ಎನ್ನುವ ಮಾತಿಗೆ ಶಾಸ್ತ್ರೋಕ್ತವಾಗಿರುವ ಶೌತ ಸ್ಮಾರ್ಥ ಕರ್ಮಗಳು ಅಂತ ಅರ್ಥ. ಜ್ಞಾನದ ಜೊತೆಯಲ್ಲಿ ಕರ್ಮಗಳು ಬೆರೆಯುವಂತಿಲ್ಲ ಎನ್ನುವಾಗ ಕರ್ಮಗಳೆಂದರೆ ತರಕಾರಿ ತರುವುದು, ಊಟ ಮಾಡುವುದು, ಸ್ನಾನ ಮಾಡುವುದು ಅಂತ ಅರ್ಥವಲ್ಲ. ಮತ್ತೇನು? ಶೌತ ಸ್ಮಾರ್ಥ ಶಾಸ್ತ್ರೀಯ ಕರ್ಮಾನುಷ್ಠಾನಗಳು. ಕರ್ಮ ಇಂಥ ಕರ್ಮವು ಮೋಹಾಪನುತ್ತಯೇ, ಮೋಹ ಅಜ್ಞಾನವನ್ನು, ಮೋಹ ಭ್ರಾಂತಿ ಜ್ಞಾನವನ್ನು ಅಪನುತ್ತಯೇ ಕಳೆಯುವುದಕ್ಕೆ
ಸಂಸಾರ ದುಃಖಕ್ಕೆ ಕಾರಣವಾದದ್ದು ಅಜ್ಞಾನ. ಇದು ಬಹಳ ಮುಖ್ಯವಾದ ಅಂಶ. ಅದ್ವೈತ ವೇದಾಂತ ದರ್ಶನದಲ್ಲಿ ಅಜ್ಞಾನದಿಂದಲೇ ದುಃಖ, ಅಜ್ಞಾನದಿಂದಲೇ ಸಂಸಾರ, ಅಜ್ಞಾನದಿಂದಲೇ ತಾಪತ್ರಯ, ಅಜ್ಞಾನದಿಂದಲೇ ಜನ್ಮಾಂತರ ಪ್ರಾಪ್ತಿ, ಇಂಥ ಅಜ್ಞಾನಕ್ಕೆ ಹೆಸರು ಮೋಹ. ಇದು ಮಾನಸಿಕ ಧರ್ಮ, ವಾಸನಾ ರೂಪವಾಗಿ ಸಂಸ್ಕಾರ ರೂಪವಾಗಿ ಜನ್ಮ ಜನ್ಮಾಂತರಗಳಿಂದ ಅಂತಃಕರಣದಲ್ಲಿ ಸುಪ್ತವಾಗಿರುವ ಗಟ್ಟಿಯಾಗಿರುವ ಒಂದು ದೋಷ. ಇದನ್ನು ಕಳೆಯುವುದಕ್ಕೆ ಕರ್ಮ, ಯಜ್ಞ, ಯಾಗ, ಹೋಮ, ಹವನ, ದಾನ, ಧರ್ಮ, ದಾನ, ಸಂಧ್ಯಾ, ಪೂಜಾ ಇತ್ಯಾದಿ ಕರ್ಮಗಳು ನ ಅಲಂ, ಸಾಧ್ಯವಾಗುವುದಿಲ್ಲ, ಸಾಲದು. ಮೋಹಾಂಧಕಾರವನ್ನ ನಾಶ ಮಾಡಿಕೊಳ್ಳುವುದಕ್ಕೆ ಕೇವಲ ಕರ್ಮಗಳಿಂದ ಸಾಧ್ಯವಿಲ್ಲ. ಇದಷ್ಟೇ ಜಾಪ್ಯ ಇಟ್ಕೊಂಬಿಡಿ. ಮೋಹಾಪನುತ್ತಯೇ ಕರ್ಮ ಅಲಂ ನಭವತಿ ಸ್ಟೇಟ್ಮೆಂಟ್. ಯಾಕೆ, ಏನ್ ಕಾರಣ ಅಂತ ಕೇಳಿದ್ರೆ ಅಜ್ಞಾನ ಸಮುತ್ಥತ್ವಾದ. ಏನ್ ಸ್ವಾಮಿ, ಕರ್ಮಗಳು ಅಜ್ಞಾನದಿಂದ ಹುಟ್ಟಿರುವುದರಿಂದ ಯಾವುದೇ ಶಾಸ್ತ್ರೀಯವಾದ ಕರ್ಮಗಳನ್ನ ಯಾವಾತ ಮಾಡುತ್ತಿದ್ದಾನೋ ಅವನ ಮನಸ್ಸಿನಲ್ಲಿ ಅಜ್ಞಾನ ಉಂಟು. ಅಜ್ಞಾನದಿಂದಲೇ ಕರ್ತೃತ್ವ, ಅಜ್ಞಾನದಿಂದಲೇ ದೇಹಾಭಿಮಾನ, ಅಜ್ಞಾನದಿಂದಲೇ ವರ್ಣಾಶ್ರಮ ಜ್ಞಾನ, ಅಜ್ಞಾನದಿಂದಲೇ ಎಲ್ಲ ಕರ್ಮಗಳು ಇರ್ತವೆ. ಅಜ್ಞಾನ ಸಂ ಉತ್ತತ್ವಾತ್, ಅಜ್ಞಾನದಿಂದಲೇ ಮೆರಿತಾಯಿ ಯಾವುದು ಎಲ್ಲ ಕರ್ಮಗಳು. ಇದರಿಂದ ಒಂದಂಶ ವ್ಯಕ್ತವಾಗುತ್ತೆ ಅಂತ ಹೇಳಿದ್ರು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು. ಇಡೀ ಪೂರ್ವ ಮೀಮಾಂಸಾ ದರ್ಶನಕ್ಕೆ ಫೌಂಡೇಶನ್ನು ಅಜ್ಞಾನ. ಇದು ಬಹಳ ಕಷ್ಟ ಅರ್ಥವಾಗುವಂತಹದ್ದು. ಈ ಮಾತು ಮೀಮಾಂಸಕರಿಗೆ ತುಂಬಾ ತುಂಬಾ ಅರಿಷ್ಟವಾದ ಮಾತು. ಏನ್ರಿ, ನಾವು ಅಜ್ಞಾನಿಗಳ ಅಲ್ಲ, ಅಜ್ಞಾನಿಗಳಲ್ಲ, ಮಹಾ ಅಜ್ಞಾನಿಗಳು ನೀವು. ಅಜ್ಞಾನದಿಂದಲೇ ಎಲ್ಲ ಕರ್ಮಗಳು ಮೆರೀತಾ ಇವೆ. ಅಜ್ಞಾನದಿಂದಲೇ ಕ್ರಿಯ, ಅಜ್ಞಾನದಿಂದಲೇ ಕಾರಕ, ಅಜ್ಞಾನದಿಂದಲೇ ಫಲಜ್ಞಾನ. ಇಂಥ ಅಜ್ಞಾನವನ್ನ ನಾಶ ಮಾಡಿಕೊಳ್ಳುವುದಕ್ಕೆ ಅಜ್ಞಾನದಿಂದಲೇ ಹುಟ್ಟಿರುವಂತಹ ಕರ್ಮಗಳು ಸಾಲದು. ಕರ್ಮಗಳಿಂದ ಮೋಹಾಂಧಕಾರ ನಾಶವಾಗುವುದಿಲ್ಲ. ಇದನ್ನು ದಯವಿಟ್ಟು ಎಲ್ಲ ಗಟ್ಟಿ ಮಾಡಿಬಿಡಿ ಶ್ಲೋಕವನ್ನ. ಇನ್ನೊಮ್ಮೆ ಹೇಳ್ತೇನೆ, ಒಂದೇ ಒಂದು ವಾಕ್ಯ ಇದು. ಕರ್ಮಾಜ್ಞಾನ ಸಮುತ್ತತ್ವಾತ್ ನಾಲಂ ಮೋಹಾಪನುತ್ತಯೇ ಸಕಲ ಸಂಸಾರ ದುಃಖಗಳಿಗೂ ಕಾರಣವಾಗಿರುವಂತ ಮೋಹಾಂಧಕಾರವನ್ನು, ಭ್ರಾಂತಿ ಜ್ಞಾನವನ್ನು ಅಪನುತ್ತಯೇ, ಅಪನುತ್ತಿ ಅಪನೋದನ ಪರಿಹಾರ ನಾಶ ಮಾಡಿಕೊಳ್ಳುವುದಕ್ಕೆ ಕರ್ಮಗಳಿಂದ ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ಕರ್ಮಗಳೇ ಅಜ್ಞಾನದ ಮರಿ, ಅಜ್ಞಾನದ ಮಕ್ಕಳು, ಅಜ್ಞಾನದ ಕಾರ್ಯವಾಗಿದೆ ಎಂದ್ಬಿಟ್ಟು ಎಷ್ಟು ವಿಷಯ ಇದೆ ನೋಡಿ. ಕರ್ಮಗಳೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರವಾಗಿವೆ. ಕೆಲವರು ವಾದ ಮಾಡ್ತಾರೆ, ಓ ಬ್ರಹ್ಮಜ್ಞಾನಿಗಳು ಕೂಡ ಕರ್ಮ ಮಾಡ್ತಾ ಇದ್ರಲ್ಲ. ನೀವ್ಯಾರು ಹೇಳಕ್ಕೆ, ಅವನು ಕೇಳಿ ನೀವು ಕರ್ಮ ಮಾಡ್ತಾ ನಾವೇನು ಮಾಡ್ತಾ ಇಲ್ಲ ಅಂತಾರೆ. ಕರ್ಮಗಳನ್ನ ಮಾಡುತ್ತಿರುವ ಒಂದು ಅಜ್ಞಾನಿಗಳಿಗೆ ತೋರ್ಬಹುದು, ಅವರ ದೃಷ್ಟಿಯಿಂದ ಅವರಿಗೆ ಕರ್ತೃತ್ವ ಬುದ್ಧಿಯಾಗಲಿ ದೇಹಾಧ್ಯಾಸವಾಗಲಿ ಉಂಟಾ? ಇಲ್ವೇ ಇಲ್ಲ. ಇದಕ್ಕೆ ಗೀತಾಚಾರ್ಯನಾದ ವಾಸುದೇವ ಭಗವಂತನ ಸಪೋರ್ಟ್. ಏನಂತ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತಿ ನೈವ ಕಿಂಚಿತ್ ಕರೋಮೀತಿ
يكتو منيتا تدوميتي با كرما غلنا مودو يرترا بندو ناتكية إنن برمارتا ناتكة دلني نتنو يلا كرما بندو مارتا نجيبا مارتا إيدانا إلا وبا كويديكا برامحنا ಸದಾಚಾರ ಸಂಪನ್ನ ಅವನು ಏನು ಗ್ರಹಚಾರ ನಟನಾಗಿ ಬಿಟ್ಟಿದ್ದಾನೆ ಅವನು ಯಾವತ್ತೂ ಕೂಡ ಬೀಡಿ ಸೇರ್ತಾ ಇಲ್ಲ ಸಿಗರೇಟ್ ಸೇರ್ತಾ ಇಲ್ಲ ಹೆಂಡ ಕುಡಿತಾ ಇಲ್ಲ ಅಷ್ಟು ಪರಮ ಸಾತ್ವಿಕನಾಗಿರುವ ವ್ಯಕ್ತಿ ಅವನ ನಾಟಕದಲ್ಲಿ ಹೆಂಡ ಕುಡಿಯುವವನಂತೆ ತೋರದ ಅಂತ ಇಟ್ಕೊಳ್ಳಿ ಗಾಜಿನ ಲೋಟ ಲೋಟಕ್ಕೆ ಹಾಕಿದ್ದಾರೆ ಕುಡಿತಾ ಇದೆ ನಾವನ್ ಕೊತ್ತೇವೆ ಏನ್ರಿ ಇಂಥ ಒಳ್ಳೆ ವೈದಿಕ ಬ್ರಾಹ್ಮಣನಾಗಿ ಹೆಂಡ ಕುಡಿದಾ ಇದೆ ಅದೇನಪ್ಪ ಅಂದ್ರೆ ಕಾಫಿ ಬಣ್ಣ ಹೆಂಡ ತರ ಇದೆ ಅಷ್ಟೇ ಆದ್ದರಿಂದ ಹೆಂಡ ಕುಡಿದರೂ ಕುಡಿತಾ ಇಲ್ಲ ಇದು ತುಂಬಾ ಸೂಕ್ಷ್ಮ ವಿಚಾರ ಒಟ್ಟಿನಲ್ಲಿ ಕರ್ಮಗಳು ಭ್ರಾಂತಿ ಜ್ಞಾನವನ್ನ ಮೋಹ ಜ್ಞಾನವನ್ನ ಖಂಡಿತ ನಾಶ ಮಾಡಲು ಅವುಗಳಿಗೆ ಸಾಮರ್ಥ್ಯವಿಲ್ಲ ಏಕೆಂದರೆ ಕರ್ಮಗಳೇ ಅಜ್ಞಾನ ಸಮುತ್ತತ್ವಾದ ಅಜ್ಞಾನದಿಂದ ಹುಟ್ಟಿವೆ ಅಂದರೆ ಅಜ್ಞಾನದಿಂದ ಹುಟ್ಟಿರುವ ಕರ್ಮಗಳು ಅಜ್ಞಾನವನ್ನ ನಾಶ ಮಾಡಲಾರವು ಅಮ್ಮನಿಂದ ಹುಟ್ಟಿರುವಂತಹ ಮಗ ಅಮ್ಮನಿಗಿಂತ ವಯಸ್ಸಿನಲ್ಲಿ ದೊಡ್ಡವನಾಗಲಾರ ದಶರಥನ ಮಗ ಶ್ರೀರಾಮ ಶ್ರೀರಾಮನು ದಶರಥನಿಗಿಂತ ದೊಡ್ಡವನಾಗಲಾರ ವಿದ್ಯೆಯಲ್ಲಿ ದೊಡ್ಡವನಾಗಬಹುದು ಐಶ್ವರ್ಯದಲ್ಲಿ ದೊಡ್ಡವನಾಗಬಹುದು ವಯಸ್ಸಿನಲ್ಲಿ ಮಾತ್ರ ದಶರಥನೇ ದೊಡ್ಡವನು ರಾಮ ಬಹಳ ಸಣ್ಣವನು ತಂದೆಯ ಮುಂದೆ ಶ್ರೀರಾಮಚಂದ್ರ ವಿನೀತ ಅದೇ ರೀತಿಯಲ್ಲಿ ಅಜ್ಞಾನವು ಅಪ್ಪ ಕರ್ಮಗಳು ಮಕ್ಕಳು ಅಜ್ಞಾನದ ಮಕ್ಕಳಾಗಿರುವಂತಹ ಕರ್ಮಗಳು ಅಜ್ಞಾನವನ್ನ ನಾಶ ಮಾಡಲಾರವು ಸರಿ ಹಾಗಾದರೆ ಅಜ್ಞಾನ ನಾಶ ಮಾಡುವುದಕ್ಕೆ ಏನ್ ಬೇಕು ನಮ್ಗೆ ಅಜ್ಞಾನವಂತೂ ಹೋಗ್ಬೇಕು ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತ ಏಂದಿದ್ದಾರೆ ಶಂಕರಾಚಾರ್ಯರು ಎಂಥ ಮಹಾಸ್ವಾಮಿ ಎದ್ದ ಕೂಡಲೇ ನಮ್ಮ ಕಿವಿಗಳಿಗೆ ಶಂಕರರ ಸುರೇಶ್ವರಾಚಾರ್ಯರವರ ಭಗವಾನ್ ರಮಣ ಮಹರ್ಷಿಗಳ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಗೀತಾಚಾರ್ಯರ ಮಾತುಗಳನ್ನ ಕೇಳುವಂತ ಸೌಭಾಗ್ಯ ನಮ್ಮದು ನಾನು ಹೇಳ್ತಾರೆ ಅರ್ಥವಾಗ್ಲಿ ಬಿಡ್ಲಿ ಒಂದ್ ಗಂಟೆ ಕೂತ್ಕೊಂಡು ಸುಮ್ಮನೆ ಕೇಳ್ತಾ ಬನ್ನಿ ಕಿವಿ ಪವಿತ್ರವಾಗುತ್ತೆ ಭದ್ರಂ ಕರ್ಣೇಭಿ ಶುಣಯಾಮ ದೇವಾ ಅಂತ ಹೇಳ್ತೀವಲ್ವೇ ಆದ್ದರಿಂದ ಹಾಗಾದರೆ ಸಂಸಾರಕ್ಕೆ ಕಾರಣವಾಗಿರುವ ಜನ್ಮಾಂತರ ಪ್ರಾಪ್ತಿಗೆ ಹೇತುವಾಗಿರುವ ದೇಹಾಂತರ ಪ್ರಾಪ್ತಿಗೆ ಕಾರಣವಾಗಿರುವಂತ ಮೋಹಾಂಧಕಾರವನ್ನ ಯಾತರಿಂದ ನಾವು ನಾಶ ಮಾಡಿಕೊಳ್ಳಬೇಕು ಎಂದರೆ ಸಮ್ಯಜ್ಞಾನದಿಂದ ಯಾವುದಕ್ಕೂ ಜಗ್ಗದೇ ಇರುವಂತಹ ವಸ್ತುವನ್ನ ನಾಶ ಮಾಡಬೇಕಾದ್ರೆ ಬೆಂಕಿ ಬೆಂಕಿಯಲ್ಲಿ ಹಾಕ್ಬಿಟ್ರೆ ಎಂಥ ಪದಾರ್ಥವೂ ಕೂಡ ಸುಟ್ಟು ಬುರಿ ಆಗುವುದು ಅದೇ ತರಹ ಅಜ್ಞಾನ ಜೋರ ಹೇಳ್ತಾ ಇದೆ ಯಾವುದಕ್ಕೂ ಜಗ್ಗುತ್ತಿಲ್ಲ ಅಜ್ಞಾನ ಹೇಳ್ತಾರ ಏನ್ ಬೇಕಾದ್ರೂ ಮಾಡುವ ನೀವು ಯಜ್ಞವನ್ನ ಮಾಡಿ ಹೋಮವನ್ನ ಮಾಡಿ ದಾನವನ್ನ ಮಾಡಿ ಪೂಜೆ ಏನ್ ಮಾಡಿದ್ರು ಕೂಡ ನಾನು ಮಾತ್ರ ಜಗ್ಗುವುದಿಲ್ಲ ಅಲ್ಲಾಡುವುದಿಲ್ಲ ಭದ್ರವಾಗಿ ಕೂತಿದ್ದೇನೆ ಎನ್ನುತ್ತೆ ಒಬ್ಬ ರೂಢಿ ಇದ್ದಾನೆ ಕಳ್ಳ ತುಂಬಾ ಕೆಲಸ ಮಾಡ್ತಾ ಇದ್ದಾನೆ ಯಾರು ಮಾತಿಗೂ ಕೇಳ್ತಾ ಇಲ್ಲ ಅವನು ಮಹಾ ರೌಡಿಯಾಗಿ ನನ್ ತಂದೆ ಏನಾದ್ರೂ ಬಂದ್ರೆ ಕತ್ತರ್ ಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ ಅಂಥವನನ್ನ ದಮನ ಮಾಡುವುದಕ್ಕೆ ಏನ್ ಮಾಡ್ಬೇಕು ನ್ಯಾಯಾಲಯ ಕೋರ್ಟ್
ಕೋರ್ಟಿನಿಂದ ಒಂದು ಆರ್ಡರ್ ಬಂತು ಹೊಂದಿಟ್ಕೊಳ್ಳಿ, ಇವನು ಮಹಾರೌಡಿಯಾಗಿದ್ದಾನೆ, ಇವನನ್ನ 2 ವರ್ಷ 4 ವರ್ಷ 8 ವರ್ಷ ಅಥವಾ 15 ದಿವಸ ಹಾಕಿ ಆರ್ಡರ್ ಮಾಡಿಬಿಟ್ರೆ ಆ ಕೋರ್ಟ್ ಆರ್ಡರ್ ಮುಂದೆ ಯಾವ ರೌಡಿಯೂ ಬಾಯಿ ಬಿಚ್ಚು ಆಗಿಲ್ಲ. ಬಾ ಅದೇ ರೀತಿಯಲ್ಲಿ ಸಮ್ಯ ಜ್ಞಾನ ವಿರೋಧ್ಯಸ್ಯ ಅಸ್ಯ ಮೋಹಸ್ಯ ಅಸ್ಯ ಅಜ್ಞಾನಸ್ಯ. ಈ ಅಜ್ಞಾನಕ್ಕೆ ಸಮ್ಯ ಜ್ಞಾನವೇ ಶತ್ರು. ನೋಡಿ, ವಿರೋಧಿ ಅಂತಂದ್ರು ಒಂದೇ, ಶತ್ರು ಅಂದ್ರು ಒಂದೇ. ಕಳ್ಳ ಕಾಕರಿಗೆ ಶತ್ರು ಯಾರು? ನ್ಯಾಯಾಲಯ. ಆಶ್ಚರ್ಯವಾಗುತ್ತೆ ನೋಡಿ, ನ್ಯಾಯಾಲಯದಿಂದ ಒಬ್ಬ ಅಪರಾಧಿಯ ಬಗ್ಗೆ ಒಂದು ಶಿಕ್ಷೆ ದಂಡನೆ ಬಂತು ಅಂದ್ರೆ ಯಾರೇ ಆಗಿದ್ರು ಕೂಡ ಅದನ್ನ ಪಾಲನೆ ಮಾಡ್ಬೇಕಲ್ವೇ. ಅದೇ ರೀತಿಯಲ್ಲಿ ಸಮ್ಯ ಜ್ಞಾನಂ, ಬರೀ ಜ್ಞಾನ ಅಂತ ಹೇಳಲಿಲ್ಲ, ಸಮ್ಯಗು ಜ್ಞಾನಂ ಇದಕ್ಕೆ ಹೆಸರು. ಸಮ್ಯಕ್ ದರ್ಶನಂ, ಸರಿಯಾದ ಜ್ಞಾನ, ನಿಶ್ಚಿತವಾದ ತಿಳುವಳಿಕೆ. ಅಹಂ ಬ್ರಹ್ಮಾಸ್ಮಿ, ಇದು ಬಾಯಿ ಮಾತಲ್ಲ, ಗಟ್ಟಿಯಾಗಿ ಪಾರಾಯಣ ಮಾಡುತ್ತಾ ಓಡಾಡುವಂತಹದ್ದಲ್ಲ. ಅಹಂ ಬ್ರಹ್ಮಾಸ್ಮಿ ತರಿಬಿಡಿ, ಅಹಂ ಬ್ರಹ್ಮಾಸ್ಮಿ ಊಟ ಹಾಕಿ, ಅಹಂ ಬ್ರಹ್ಮಾಸ್ಮಿ ದುಡ್ಡು ಕೊಡಿ, ಅಹಂ ಬ್ರಹ್ಮಾಸ್ಮಿ ಮಲಿಕೋಬೇಕು ಹೇಳಿ. ಆದರೆ ಜಪ ಮುಖ್ಯವಲ್ಲ, ನಾನು ಬ್ರಹ್ಮ ಸ್ವರೂಪನಾಗಿದ್ದೇನೆ, ಏನೇ ತಾಪತ್ರಯರಲ್ಲಿ, ಶರೀರಕ್ಕೆ ರೋಗ ಬಂತು, ಮನಸ್ಸಿಗೆ ದುಃಖವಾಯ್ತು, ಪ್ರಾಣ ಹೋಗ್ತಾ ಇದೆ, ಹಸಿವು ಭಯ, ಏನಾದರೂ ಕೂಡ ಯಾರು ನಾನು? ಅಹಂ ಬ್ರಹ್ಮಾಸ್ಮಿ ಚಿದಾನಂದ ರೂಪ, ಶಿವೋಹಂ ಶಿವೋಹಂ ಎನ್ನುವಂತ ಸಮ್ಯ ಜ್ಞಾನಂ, ಸರಿಯಾದ ತಿಳುವಳಿಕೆ, ನಿಶ್ಚಿತ ಜ್ಞಾನ ಬಂತ. ಅದು ಅಸ್ಯ ಮೋಹಸ್ಯ, ಈ ಮೋಹಕ್ಕೆ ಅಜ್ಞಾನಕ್ಕೆ ವಿರೋಧಿ ಶತ್ರು ಅಂತ ತಿಳ್ಕೊಂಬಿಡಿ. ಅಜ್ಞಾನಕ್ಕೆ ಜ್ಞಾನವೇ ಶತ್ರು, ಜ್ಞಾನ ಬಂತ ಅಜ್ಞಾನ, ಹೊಟ್ಟೆ ಹಸಿವಾಗ್ತಾ ಇದೆ, ಹಸಿವಿಗೆ ಇಡ್ಲಿಯೇ ಶತ್ರು, ಇಲ್ಲಿ ತಿಂದ್ರೆ ಅದು ಹೊರಟೋಯ್ತು, ತುಂಬಾ ಹಸಿವಾಗ್ತಾ ಇದೆ, ಪ್ರಾಣ ಹೋಗ್ತಾ ಇದೆ, ಏನ್ ಮಾಡ್ಬೇಕು? ಗಟ್ಟಿಯಾಗಿ ನೈಶರ್ಮ್ಯ ಸಿದ್ಧಿ ಪ್ರವಚನ ಮಾಡಬೇಕು, ಹೋಗದಿದೆ. ನೈಶರ್ಮ್ಯ ಸಿದ್ಧಿ ಪ್ರವಚನ ಮಾಡುವುದು ಹಸಿವಿಗೆ ಶತ್ರುವಲ್ಲ. ಏನು ಮಾಡ್ಬೇಕ? ಹೋಟ್ಲ್ ಹೋದ, ಒಂದ್ 20 ರೂಪಾಯಿ ಕೊಟ್ಟು ನಾ ಗಿಡ್ಡಿ ತಿಂದ ರೋಟು, ಅದೇ ನೀ ಗಟ್ಟಿ ಮಾಡ್ಬೇಡಿ. ಸಮ್ಯ ಜ್ಞಾನಂ, ನಿಶ್ಚಯ ಜ್ಞಾನಂ, ಸಿದ್ಧಂ ಜ್ಞಾನಂ, ವಸ್ತುತಂತ್ರ ಜ್ಞಾನಂ ಅಸ್ಯ, ಇದಕ್ಕೆ ಯಾವುದಕ್ಕೆ? ಅಜ್ಞಾನಕ್ಕೆ, ಮೋಹಕ್ಕೆ, ಭ್ರಾಂತಿಯ ಜ್ಞಾನಕ್ಕೆ ವಿರೋಧಿ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸದ್ಗುರುಗಳವರು ಮಗು ಪದಚ್ಛೇದ ಮಾಡು ಅಂದ್ರು ಉತ್ತರಾರ್ಧಕ್ಕೆ. ನಾನು ಸಮ್ಯ ಜ್ಞಾನಂ ವಿರೋಧಿ ಅಸ್ಯ ಅಂತ ಮಾಡಿದೆ. ಹ, ಇನ್ನೊಂದು ಸಲ ಹೇಳೋದು, ವಿರೋಧಿ ಅಸ್ಯ ತಪ್ಪು, ವಿರೋಧಿ ದೀರ್ಘವಲ್ಲ, ವಿರೋಧಿ ಅನ್ಬಿಟ್ರು. ನಾನು ಎರಡು ಒಂದೇ ಹೇಳ್ಬೇಕು, ಇಲ್ಲ ಇಲ್ಲಪ್ಪ, ವಿರೋಧಿ ಎನ್ನುವಂತಹದ್ದು ಪುಲ್ಲಿಂಗ, ವಿರೋಧಿನಿ ಎನ್ನುವಂತಹದ್ದು ಸ್ತ್ರೀಲಿಂಗ, ವಿರೋಧಿ ನಪುಂಸಕಲಿಂಗ ಅಂತ ಹೇಳಿದ್ರು. ಇಲ್ಲಿ ನಮಗೆ ಬೇಕಾದದ್ದು ನಪುಂಸಕಲಿಂಗ ಶಬ್ದ, ಯಾಕೆ? ಜ್ಞಾನಂ ವಿರೋಧಿ, ಬೋಧ ವಿರೋಧಿ, ವಿದ್ಯಾ ವಿರೋಧಿನಿ. ಬಾ, ಗುರುಗಳ ಪಾಠ ಕ್ರಮ ಪರಮಾನಂದ ಪರಮಾದ್ಭುತ. ಅರ್ಥ ಒಂದೇ, ಸಂಸ್ಕೃತದಲ್ಲಿ ಶಬ್ದಗಳಿಗೆ ಲಿಂಗಗಳೇ ಹೊರತು ಅರ್ಥಗಳಿಗೆ ಅಲ್ಲ. ಇದನ್ನು ತಿಳ್ಕೊಂಬಿಡಿ. ಲೋಕದಲ್ಲಿ ಕನ್ನಡದಲ್ಲಿ ಪದಾರ್ಥಗಳಿಗೆ ಲಿಂಗ, ಅಮ್ಮನು ಬರುತ್ತಾಳೆ, ಅಪ್ಪನು ಬರುತ್ತಾನೆ, ಹಸು ಬರುತ್ತದೆ,
ಇಂಗ್ಲಿಷ್ನಲ್ಲಿ ಕ್ರಿಯಾಪದಗಳಿಗೆ ಲಿಂಗವೇ ಇಲ್ಲ, ಮೂರು ಲಿಂಗಗಳಿಗೆ ಒಂದೇ ಕ್ರಿಯಾಪದ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಶಬ್ದಗಳಿಗೆ ಲಿಂಗಗಳೇ ಹೊರತು ಪದಗಳಿಗೆ ಲಿಂಗಗಳೇ ಹೊರತು ಅರ್ಥಗಳಿಗೆ ಅಲ್ಲ ಅಂತ ಹೇಳಿದ್ರು. ತುಂಬಾ ತುಂಬಾ ಆಶ್ಚರ್ಯವಾಗಿ ಸಮ್ಯ ಜ್ಞಾನ ಅಸ್ಯ ವಿರೋಧಿ ಸಾಕು, ಏನ್ ಬೇಡ, ವಿರೋಧಿ ದೀರ್ಘ ಬೇಡ. ಸಮ್ಯ ಜ್ಞಾನವು ಮೋಹಾಂಧಕಾರಕ್ಕೆ ವಿರೋಧಿಯಾಗಿದೆ. ಒಂದು ಉದಾಹರಣೆ ಹೇಗೆ, ತಾಮಿಸ್ತ್ರಸ್ಯ, ತಾಮಿಸ್ತ್ರ ಅಂತಂದು ಅಂಧಕಾರ, ಕತ್ತಲೆಗೆ ಅಂಶಮಾನಿವ ಸೂರ್ಯನಂತೆ, ಕತ್ತಲೆ ಇದೆ, ದಟ್ಟವಾದ ಕತ್ತಲೆ, ಬೆಳಕಿಲ್ಲ, ಕತ್ತಲೆಯಲ್ಲಿ ನಾನು ನೈಷ್ಠ ಸಿದ್ಧ ಪ್ರವಚನವನ್ನ ಮಾಡ್ತಾ ಇದ್ದೇನೆ, ಕತ್ತಲೆ ಹೋಗುತ್ತಾ ಇಲ್ಲ. ಮತ್ತೊಬ್ರು ಬಂದು ಸಂಗೀತ ಹಾಡ್ತಾ ಇದ್ದಾರೆ, ಕತ್ತಲೆ ಹೋಗುತ್ತಾ. ಮತ್ತೊಬ್ರು ಬಂದು ವೇದ ಘೋಷ ಮಾಡ್ತಾ ಇದ್ದಾರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಂ ನಿಹಿತೋಸ್ಯ ಜಂತೋಹಂ ತಮಕ್ರತು ಪಶ್ಯತಿ ಮೀತ ಶೋಕೋ ಧಾತು ಪ್ರಸಾದಾನ್ ಮಹಿಮಾನಮೀಶಂ ಗಣಾನಾನ್ ತ್ವಾತ್ವಾ ಗಣಾನಾಂ ಗಣಾನಾನ್ ತ್ವಾ ಗಣಪತಿಂ ಗಣಪತಿಂ ತ್ವಾತ್ವಾ ಗಣಾನಾಂ ಗಣಾನಾನ್ ತ್ವಾ ಗಣಪತಿಂ. ಕತ್ಲೆ ಹೋಯ್ತಾ, ಯಾವುದಕ್ಕೂ ಜಮೆ. ಕತ್ತಲೆ ಭಯಂಕರವಾದ ಒಂದು ಶಕ್ತಿ. ಹೋಗ್ಬೇಕಾದ್ರೆ ಯಾತರಿಂದಲೂ ಇನ್ನು ವಾಕ್ಯಾರ್ಥ ಶಾಸ್ತ್ರಾರ್ಥ ಮಾಡ್ತಾ ಇದೆ, ಹೋಗ್ತಾ ಇಲ್ಲ. ಆದರೆ ಬೆಳಗ್ಗೆ ಬಂದ ಕೂಡಲೇ ಅಂಶುಮಾನ್, ಅಂಶು ಅಂದ್ರೆ ಕಿರಣ, ಅಂಶವಹ ಯಸ್ಯ ಸಹ ಅಂಶುಮಾನ್ ಸೂರ್ಯ, ಸೂರ್ಯ ಅಂದ್ ಕೂಡಲೇ ಬ್ರಹ್ಮಾನಂದವಾಗುತ್ತಾನೆ. ಸೂರ್ಯನ ಉದಾಹರಣೆಯನ್ನ ಪ್ರಪಂಚದಲ್ಲಿರುವ ಎಲ್ಲ ಶಾಸ್ತ್ರಕಾರರು ಸ್ವೀಕಾರ ಮಾಡಿದ್ದಾರೆ. ವೇದಾಂತದಲ್ಲಂತೂ ಸೂರ್ಯನ ದೃಷ್ಟಾಂತವನ್ನ ಸಾವಿರಾರು ಕಡೆ ಕೊಡ್ತಾರೆ. ಬಹಳ, ಸೂರ್ಯೋ ಯಥಾ ಸರ್ವರೋಗಸ್ಯ ಚಕ್ಷು ನ ತದ್ಭಾಧಯತೆ ಸೂರ್ಯ ಎನ್ನುವಂತೆ ಸೂರ್ಯ ಪ್ರತ್ಯಕ್ಷ ದೇವತ. ನಮ್ಮ ಭಾಗ್ಯವಿದು. ಸೂರ್ಯನಿಂದ ಕಲಿಯಬೇಕಾದ ಅನೇಕ ಪಾಠಗಳಿವೆ. ಒಂದು ಎರಡು ಮೂರು ಪಾಠವನ್ನು ಮಾತ್ರ ಹೇಳ್ತೇನೆ ನೋಡಿ. ಅಂಶಮಾನ್ ಯಾಪ್ಯ ಬಂದ್ಬಿಡ್ತು. ನಂಬರ್ ಒನ್, ಅಹಂಕಾರ ರಾಹಿತ್ಯ. ಸೂರ್ಯನು ಒಬ್ಬಂಟಿಗನಾಗಿ ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನೆ. ಜಂಭ ಇಲ್ಲ, ಗರ್ವ ಇಲ್ಲ, ಅಹಂಕಾರವಿಲ್ಲ. ಎರಡನೇದು, ಸೂರ್ಯನಿಗೆ ಯಾವ ಯಾವ ಸೋಮಾರಿತನವಿಲ್ಲ, ಆಯಾಸವಿಲ್ಲ. ಪ್ರತಿ ದಿವಸ ಕರೆಕ್ಟ್ ಆಗಿ ಹುಟ್ಟಿ ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದ. ಸೂರ್ಯನಿಗೆ ಯಾರ ಸಹಾಯವೂ ಇಲ್ಲ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋ ಉಪಕರಣೆ ಎನ್ನುವುದಕ್ಕೆ ಸೂರ್ಯನೇ ಉದಾಹರಣೆ. ನಾಲ್ಕನೇ ಪಾಠ, ನೋ ಡಿಸ್ಕ್ರಿಮಿನೇಷನ್, ನೋ ಡಿಸ್ಟಿಂಕ್ಷನ್. ಯಾವ ಪಕ್ಷಪಾತವೂ ಇಲ್ಲದೆ, ಯಾವ ಭೇದವೂ ಇಲ್ಲದೆ, ಇವನೊಬ್ಬ ದೊಡ್ಡ ಶ್ರೀಮಂತ, ಇವನೊಬ್ಬ ಬಡವ, ಇವನ ಬಡವನ ಮನೆ ಹಂಚಿನ ಮನೆ, ಶ್ರೀಮಂತನ ಮನೆ ಚಿನ್ನದ ಮನೆ. ಮೈಸೂರು ಅರಮನೆ ಇದೆ, ಚಿನ್ನದ ಅರಮನೆ ಅದು. ಅದನ್ನ ಕಟ್ಟಿಸ್ಬೇಕು ಅಂದ್ರೆ ಇವತ್ತು 50,000 ಕೋಟಿ ಖರ್ಚಾಗುತ್ತೆ. ಇನ್ನೊಬ್ಬ ಗುಡಿಸಲು ಹಾಕೊಂಡಿದ್ದಾನೆ 50 ರೂಪಾಯಿ ಅದು, 50 ರೂಪಾಯಿ 50,000 ಕೋಟಿ. ಸೂರ್ಯ ಹೇಳ್ತಾನೆ ನನಗೆ, ಐ ಮೇಕ್ ನೋ ಡಿಸ್ಟಿಂಕ್ಷನ್. ಸೂರ್ಯನಿಗೆ ಅರಮನೆಯೂ ಒಂದೇ, ಗುಡಿಸಲು ಒಂದೇ. ಬ್ರಹ್ಮಜ್ಞಾನಿ ಆಗಿರ್ತಾನೆ. ಬ್ರಹ್ಮಜ್ಞಾನಿಯನ್ನ ನೋಡ್ಕೊಂಡು ಸೂರ್ಯ ಹೇಳ್ತಾನೆ ನನಗೆ ಬ್ರಹ್ಮಜ್ಞಾನಿಗಳೇ ಗುರುಗಳು, ಬ್ರಹ್ಮಜ್ಞಾನಿಗಳ ಆದರ್ಶ ಮಹತ್ವರು. ಬ್ರಹ್ಮಜ್ಞಾನಿಗಳನ್ನು ನೋಡ್ಕೊಂಡು ನಾನು ಅವರಂತೆ ಇದ್ದೇನೆ ಅಂತ ಹೇಳ್ತಾರೆ. ಇನ್ನೊಂದು ತುಂಬಾ ಇದೆ. ಇನ್ನೊಂದು ಮುಖ್ಯವಾದದ್ದು, ಸೂರ್ಯ ಎಕ್ಸ್ಪೆಕ್ಟ್ಸ್ ನಥಿಂಗ್ ಫ್ರಮ್ ದ ಪೀಪಲ್.
ನಥಿಂಗ್ ಫ್ರಮ್ ದ ಪ್ರಪಂಚ. ಈ ಪ್ರಪಂಚದಿಂದ ಏನೇನನ್ನೂ ನಿರೀಕ್ಷಣೆ ಮಾಡ್ತಾ ಇಲ್ಲ. ಪಟ್ಟಾದ ಬೆಳಕು ಕೊಡ್ತಾ ಇದ್ದಾನೆ. ಆ ಸೌರ ಶಕ್ತಿಯಿಂದ ಎಷ್ಟು ಕೆಲಸ ಮಾಡ್ಕೊತಾ ಇದ್ದೀವಿ. ಸೋಲಾರ್ ಎನರ್ಜಿ ಬಿಲ್ ಕೊಡ್ತಾನ, ಕೆಇಬಿನವರು ಬಿಲ್ ಕೊಡ್ತಾರೆ. 2000 ಆಗ್ತಾ ಇದೆ ಸ್ವಾಮಿ, ಇವಾಗ 3000 ಆಗ್ತಾ ಇದೆ. ನಮಗೆ ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ. 10 ರೂಪಾಯಿತು, 15 ರೂಪಾಯಿತು, ಸಂಕಟ ಪಡ್ತಾರೆ. ಆದರೆ ಸ್ವಾಮಿ ಹೇಳ್ತಾರೆ, ಎಷ್ಟು ಬೇಕಾದ್ರೂ ತಗೊಂಡೋಯ, ನಂಗೆ ದುಡ್ಡು ಬೇಡ, ಬಿಲ್ಲಿಲ್ಲ ಅಂತಾನೆ. ಇಂಥ ಸೂರ್ಯ ಭಗವಂತ ಹೇಳ್ತಾನೆ, ನನಗೆ ಏನಾದ್ರೂ ಯೋಗ್ಯತೆ ಇದ್ದರೆ, ನನ್ನಲ್ಲಿ ಏನಾದ್ರೂ ಒಳ್ಳೆ ಗುಣಗಳಿದ್ದರೆ, ಇದೆಲ್ಲವೂ ಬ್ರಹ್ಮಜ್ಞಾನಿಗಳಿಂದ ನಾನು ಕಲಿತುಕೊಂಡಿರುವಂತಹ ಸದ್ಗುಣಗಳು. ಅಂತಹ ಬ್ರಹ್ಮಜ್ಞಾನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಅಂದ್ಬಿಡ್ತಾನೆ ಸೂರ್ಯ. ಒಂದ್ ಪುಸ್ತಕ ಬರೆದಿದ್ದೇನೆ ನಾನು, ಸದ್ಗುರು ಭಾಸ್ಕರ ಅಂತ ಕಾಣಿಸುತ್ತೆ ಹೆಸರು, ಸದ್ಗುರು ಭಾಸ್ಕರ. ಬೇಕಾದಷ್ಟು ಸಮ್ಯ ಜ್ಞಾನಂ ವಿರೋಧ್ಯಸ್ಯ ತಾಮಿಸ್ತಸ್ಯ ಅಂಶುಮಾನಿವ. ಹೇಗೆ ಕತ್ತಲೆಗೆ ಬೆಳಕೆ ಶತ್ರುವ, ಕತ್ತಲೆಗೆ ಸೂರ್ಯನ ಪ್ರಕಾಶವೇ ನಿವೃತ್ತಿ ಸಾಧನವು. ಕತ್ತಲೆ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು ಹೋಗಲಿ, ಸೂರ್ಯ ಮೇಲೆ ಬಂದ್ಕೊಳ್ಳೆ ಹೊರಟು. ಏನ್ ಆಶ್ಚರ್ಯ ನೋಡಿ, ಕತ್ತಲೆ ಕೊನೆ ಮೇಲೆ ಕೂತ್ಕೊಂಡಿದ್ದೇವೆ. ಕಸ್ಪರಿಗೆ ತಗೊಂಡು ಪರ್ಕೆ ತಗೊಂಡು ಓಡಿಸಿದ್ರೆ ಕತ್ತಲೆ ಹೋಗುತ್ತಾ? ಅಥವಾ ಚಾಪೆ ಅಥವಾ ಜಮ್ಖಾನ ಇದೆ, 20 ಉದ್ದ, 10 ಅಗಲ ಇದೆ, 4 ಜನ ಕೂತ್ಕೊಂಡು ಆ ಕಡೆ ಇಬ್ರು ಈ ಕಡೆ ಇಬ್ರು ಜಮ್ಖಾನವನ್ನ ಉದ್ದು ನಾವು ಪರದೆ ತರ ಸಾರ್ತಿದ್ರೆ ಕತ್ಲೆ ಹೋಗುತ್ತಾ? ಹೋಗಲ್ಲ. ಏನು ಮಾಡಿದ್ರೂ ಕತ್ಲೆ ಹೋಗೋದಿಲ್ಲ. ಸೂರ್ಯೋದಯವಾಯ್ತಾ ಕತ್ಲೆ ಇಲ್ಲ. ಅದೇ ತರಹ ಆತ್ಮಜ್ಞಾನದ ಮಹಿಮೆ ಹೇಳ್ತಾ ಇದ್ದಾರೆ. ಸಮ್ಯ ಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿಯಾಗಿ ಬೇಕೇ ಹೊರತು ನ ಕರ್ಮಣ ನ ಪ್ರಜಯಾಧನೇನ ನ ಶಾಸ್ತ್ರೇಣ ನ ಪಾಂಡಿತ್ಯ ಪ್ರದರ್ಶನೇನ ನ ಉಪನ್ಯಾಸಕರಣೇನ ಕಿಂತು ಜ್ಞಾನೇನ. ಜ್ಞಾನದ ಮಹತ್ವ ಪರಮಾದ್ಭುತ. ಬ್ರಹ್ಮಜ್ಞಾನದ ಬೆಲೆ ಅತ್ಯಮೂಲ್ಯ. ಬ್ರಹ್ಮಜ್ಞಾನಕ್ಕೆ ಸಮಾನವಾದಂತಹ ತತ್ವವೇ ಇಲ್ಲ. ನಹಿ ಜ್ಞಾನೇನ ಸದೃಶಂ. ಇದನ್ನ ವೇದಾಂತಗಳು ಹೇಳಿದ್ದಾರೆ, ಆದರೆ ಒತ್ತು ಕೊಡ್ಲಿಲ್ಲ ಯಾರುವೆ. ಎಲ್ಲರೂ ಕೂಡ ಕರ್ಮವನ್ನು ಮಾಡಿ ಜ್ಞಾನವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಸುರೇಶ್ವರಾಚಾರ್ಯರವರು ಹೇಳ್ತಾ ಇದ್ದಾರೆ, ನೈಷ್ಕರ್ಮ್ಯ ಸಿದ್ಧಿ. ಜ್ಞಾನದ ಜೊತೆಯಲ್ಲಿ ಕರ್ಮಗಳಿಗೆ ಅವಕಾಶವಿಲ್ಲ. ಉಜ್ವಲವಾದಂತಹ ಬೆಂಕಿಗೆ ಸಹಾಯ ಮಾಡುತ್ತೇನೆ ಅಂತ ಆನೆ ಬಂದ್ರೆ ಆನೆ ಸುಡ್ಬೂದಿ ಆಗತ್ತೆ. ಇನ್ನು ಸೊಳ್ಳೆ, ಇರುವೆ, ತೀಣೆ, ಇಲಿ ಗತಿ ಏನು? ಆದ್ದರಿಂದ ಬ್ರಹ್ಮಜ್ಞಾನದ ಜೊತೆಯಲ್ಲಿ ಯಾವ ಕರ್ಮಗಳು ಬೆರಗಿ ಬಂತೀನಿ. ಕರ್ಮ ಮಾಡಬಹುದು, ಆದರೆ ಯಾವ ಸಂಘವೂ ಇಲ್ಲ, ಕರ್ಮಾಭಾಸ. ಇನ್ನೊಮ್ಮೆ ಶ್ಲೋಕವನ್ನು ಓದ್ತೇನೆ, ದಯವಿಟ್ಟು ಎಲ್ಲರೂ ಗಟ್ಟಿ ಮಾಡ್ಬೇಡಿ. ಒಂದು 3-4 ಸಲ ಶ್ಲೋಕ ಹೇಳ್ತೀನಿ ನಾನು, ಉದ್ದೇಶ ಗಟ್ಟಿ ಮಾಡ್ಬೇಕು ಅಂತ. 35 ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಕರ್ಮ ಜ್ಞಾನ ಸಮುತ್ತತ್ವಾತ್ ನಾಲಂ ಮೋಹಾಪನುತ್ತಯೇ ಸಮ್ಯ ಜ್ಞಾನಂ ವಿರೋಧ್ಯಸ್ಯ ತಾಮಿಸ್ತಸ್ಯಾಂಶುಮಾನಿವ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಸ್ವಾಮಿ, ನನ್ಗೆ ಆ ಸುರೇಶ್ವರಾಚಾರ್ಯರನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಈಗ ಶಂಕರಾಚಾರ್ಯರನ್ನು ನೋಡ್ಬೇಕು ಅನ್ಕೋತಾ ಇದ್ದೆ, ಈಗ ಸುರೇಶ್ವರಾಚಾರ್ಯರ ಮೇಲೆ ವಿಶೇಷವಾದಂತಹ ಪ್ರೀತಿ. ಶಂಕರರ ಶಿಷ್ಯರು, ಶಂಕರರನ್ನ ಮಿಂಚಿದ ಶಿಷ್ಯ ಸುರೇಶ್ವರ. ಅದ್ಭುತ ಅದ್ಭುತ.
ಸುರೇಶ್ವರಾಚಾರ್ಯರ ಸ್ಮರಣೆಯಿಂದ ಸರ್ವ ಪಾಪ ಪರಿಹಾರ ಆಪಾದ ಮೌಳೆ ಪರ್ಯಂತಾಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಗುರುಸ್ಮರಣೆ, ಗುರುಪೂಜಾ, ಗುರು ಧ್ಯಾನ, ಗುರುವಿನ ಆರಾಧನೆ ಸಾಮಾನ್ಯವಲ್ಲ ಸ್ವಾಮಿ, ಅನೇಕ ಜನ್ಮಗಳಲ್ಲಿ ಮಾಡಿರುವ ಸುಕೃತದ ಫಲವಾಗಿ ನಮಗೆ ಗುರುವಿನ ದರ್ಶನವಾಗುತ್ತೆ. ಆದರೆ ಮಾಯಾ ಎನ್ನುವಂತಹದ್ದು ಗುರುವಿನ ಹತ್ತಿರದಲ್ಲೇ ಇದ್ದರು, ಗುರುವನ್ನು ದಿನ ನೋಡ್ತಾ ಇದ್ದರೂ ಕೂಡ ಆ ಗುರುವಿನ ಮಹತ್ವ ಅರ್ಥವಾಗದಂತೆ, ಗುರುವಿನ ಮೇಲೆ ನಮಗೆ ಪ್ರೀತಿ ಬಾರದಂತೆ ಭಗವಂತನ ಮಾಯ ಮಾಡ್ಬಿಡುತ್ತೆ. ನಮ್ ಸ್ವಾಮೀಜಿ ಹೇಳ್ತಾ ಇದ್ರು, ಭಗವಂತನ ಮಾಯ ಅನ್ನುವುದಕ್ಕಿಂತ ದೇವತೆಗಳ ಒಂದು ಆಚ್ಛಾದನ. ದೇವತೆಗಳಿಗೆ ಜಿಜ್ಞಾಸ ಜನಗಳನ್ನ ಕಂಡರೆ ಭಯ. ಇನ್ನೊಬ್ಬ ಕರ್ಮಿಯಾಗಿದ್ದಾನೆ, ಅಗ್ನಿಹೋತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ನಮ್ಗೆ ಅನ್ನ ಕೊಡ್ತಾ ಇದ್ದಾನೆ, ಇವನೇನಾದರೂ ಸನ್ಯಾಸಿಯಾಗಿ ಬ್ರಹ್ಮಜ್ಞಾನಿಯಾಗಿ ಬಿಟ್ಟು ಬ್ರಹ್ಮಜ್ಞಾನ ಪ್ರಚಾರ ಮಾಡ್ತಾ ಹೋಗ್ಬಿಟ್ರೆ ನಮ್ಗೆ ಅನ್ನ ಹಾಕೋದಿಲ್ವಲ್ಲ ಅನ್ಕೊಂಡು ದೇವತೆಗಳು ಅಡ್ಡಿ ಮಾಡ್ತಾರೆ. ನಮಗೆ ಕರ್ಮ ದ್ವೇಷಗಳನ್ನ ವೇದಾಂತಿಗಳು ಎಂದೆಂದಿಗೂ ಕರ್ಮವನ್ನ ನಿಂದೆ ಮಾಡುವಂತವರಲ್ಲ ಮಹಾತ್ಮರು ವೇದಾಂತಿಗಳು, ತಪಸ್ವಿಗಳು ವೇದಾಂತಿಗಳು, ಪರಮ ಪೂಜ್ಯರು ವೇದಾಂತಿಗಳು, ಜಗದ್ವಂದ್ಯರು ವೇದಾಂತಿ, ಭಗವಾನ್ ರಮಣ ಮಹರ್ಷಿಗಳು. ರಮಣರಿಗೆ ರಮಣರೇ ಉದಾಹರಣೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಉದಾಹರಣೆ. ಇಲ್ಲಿ ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ. ಅವತರಣಿಕ ಭಾಷ್ಯವಲ್ಲ, ಅವತರಣಿಕ ವಾಕ್ಯ. ಓದ್ತೀನಿ ನೋಡಿ. ಕಸ್ಮಾತ್ ಪುನಃ ಆತ್ಮವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರ ದೇವ ಅಭಿಲಷಿತ ನಿರತಿಶಯ ಸುಖಾವಾಪ್ತಿ ನಿಶೇಷ ದುಃಖ ನಿವೃತ್ತಿ ಭವತ ನತು ಕರ್ಮಣ ಇತಿ ಕಸ್ಮಾತ್ ಪುನಃ ಇತಿ ಉಚ್ಯತೆ. ಹೇಗಿದೆ ವಾಕ್ಯ? ದೈಶಮ್ಯ ಸಿದ್ಧಿಯನ್ನ ಸರಿಯಾಗಿ ಅಧ್ಯಯನ ಮಾಡಿಬಿಟ್ಟು ಅಂತವನು ಸಂಸ್ಕೃತ MA ಪರೀಕ್ಷೆ ಕೂತ್ಕೊಂಡ್ರೆ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗ್ತಾನೆ. ಆ ವ್ಯಾಲ್ಯೂಸ್ ಆಶ್ಚರ್ಯಪಟ್ಟಿವನಿಗೆ ಗೋಲ್ಡ್ ಮೆಡಲ್ ಕೊಟ್ಬಿಡ್ತಾನೆ. ಅಷ್ಟು ಚೆನ್ನಾಗಿದೆ ವಾಕ್ಯ. ಕಸ್ಮಾತ್ ಪುನಃ ಕಾರಣ ಅದೇ, ಇದಕ್ಕೇನು ಕಾರಣ? ಹೀಗಂತ ಹೇಳ್ತಾ ಇದ್ದೀರಲ್ಲ ಸುರೇಶ್ವರಾಚಾರ್ಯರೇ, ಏನ್ ಕಾರಣ ಇದಕ್ಕೆ? ಯಾವುದಕ್ಕೆ? ಆತ್ಮ ವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರ ದೇವ. ಬ್ಯೂಟಿಫುಲ್. ಆತ್ಮ ವಸ್ತು ಪ್ರತ್ಯಗಾತ್ಮ ತತ್ವ, ಬ್ರಹ್ಮ ತತ್ವ, ಪರಮಾರ್ಥ ತತ್ವ, ಅದರ ಯಾಥಾತ್ಮ್ಯ ಸ್ವರೂಪವನ್ನ ಅವಬೋಧ ಮಾತ್ರ ದೇವ, ತಿಳಿದುಕೊಂಡ ಮಾತ್ರದಿಂದಲೇ ನಾನು ಯಾರು, ನನ್ನ ಪರಮಾರ್ಥ ಸ್ವರೂಪವೇನು, ನಿಜವಾಗಿ ನಾನೇನಾಗಿದ್ದೇನೆ ಎನ್ನುವುದನ್ನ ಶಾಸ್ತ್ರ, ಯುಕ್ತಿ, ಅನುಭವಗಳಿಂದ, ಶ್ರವಣ, ಮನನ, ನಿಧಿಧ್ಯಾಸನಗಳಿಂದ ಯಾವಾತನು ತಿಳಿದುಕೊಳ್ಳುತ್ತಾನೆಯೋ ಅಷ್ಟೇ ಸಾಕು. ಅಹಂ ಬ್ರಹ್ಮಾಸ್ಮಿ ನಿಶ್ಚಯ ಜ್ಞಾನವಾಯ್ತಾ? ಇದಕ್ಕೆ ಹೆಸರು ಆತ್ಮವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರಂ. ಇಷ್ಟ ಮಾತ್ರದಿಂದಲೇ ಅವನಿಗೆ ಏನ್ ಫಲವಾಗುತ್ತೆ? ಅಭಿಲಷಿತ, ಅವನಿಗೆ ಬೇಕಾಗಿರುವ ಅಭಿಲಬ್ಧಂ ಇಷ್ಟಂ. ಮೋಕ್ಷವಿಗೆ ಅಭಿಲಷಿತವಾಗಿರುವಂತಹ ಫಲ ಯಾವುದು? ಮೋಕ್ಷ. ಮುಮುಕ್ಷಗಳಿಗೆ ಅಭಿಲಷಿತವಾಗಿರುವಂತಹ ಫಲ ಯಾವುದು? ಹಣ, ಅಧಿಕಾರ, ಕೀರ್ತಿ, ಆಯುಷ್ಯ, ಆರೋಗ್ಯ. ಏನಾಶ್ಚರ್ಯ, ಮುಮುಕ್ಷಗಳು ಮುಮುಕ್ಷಗಳಲ್ಲ, ಮುಮುಕ್ಷಗಳು ಮುಮುಕ್ಷಗಳು ಅಲ್ಲ. ಏನ್ ಸುಮ್ಮನೆ
ಎಲ್ಲರೂ ಸನ್ಯಾಸಿಗಳು ಅಂತಾಗಿಬಿಡ್ತಾರೆ. ಏನ್ರಿ ಸನ್ಯಾಸ ಎಷ್ಟು ಶ್ರೇಷ್ಠವಾಗಿರುವಂತ ಆಶ್ರಮ. ಸನ್ಯಾಸಿಯಾಗಬೇಕಾದರೆ ಅವನೊಬ್ಬ ಧೀರನಾದ ಮಹಾತ್ಮನಾಗಿರಬೇಕು. ಸುಲಭವಲ್ಲ. ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿರುವ ಕರ್ಮ ಉಪಾಸನ ಇದರ ಫಲವಾಗಿ ಸನ್ಯಾಸಿತ್ವ ದೊರಕುತ್ತದೆ. ಸನ್ಯಾಸಿಯಾದ ಅಂದ್ರೆ ಗೆದ್ದ, ಸಂಸಾರವೇ ಇದೆ, ಪುನಃ ಅವನು ಸಂಸಾರ ಬರುವಂತ ಚಾನ್ಸ್ ಇಲ್ಲ. ಒಬ್ಬ ಪ್ರಧಾನಮಂತ್ರಿಯಾಗಿದ್ದಾನೆ ಅಂದ್ರೆ ಎಷ್ಟು ಉತ್ತಮವಾಗಿರುವ ಸನ್ಮಾನ, ಉತ್ತಮವಾಗಿರುವ ಸ್ಥಾನ. ರಾಷ್ಟ್ರಪತಿ ಎಷ್ಟು ಶ್ರೇಷ್ಠವಾದದ್ದು. ಅದೇ ರೀತಿಯಲ್ಲಿ ಸನ್ಯಾಸ ಎನ್ನುವಂತಹದ್ದು ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಇಂಥ ಸನ್ಯಾಸಿಗಳಿಗೆ ಬೇಕಾದದ್ದು ಮೋಕ್ಷ ಬಲ. ನಮಗೆ ಸುಖ ದುಃಖ ರಾಗ ದ್ವೇಷ ಮಡಿ ಮೈಲಿಗೆ ಪುಣ್ಯ ಪಾಪ ಧರ್ಮ ಅಧರ್ಮ ಇಷ್ಟ ಅನಿಷ್ಟ ನೀಚ ಜನ್ಮ ಉತ್ತಮ ಜನ್ಮ ಯಾವುದರ ಎಲ್ಲದರಿಂದ ಬಿಡುಗಡೆ. ಇದು ಕೇವಲ ಜ್ಞಾನ ಮಾತ್ರದಿಂದ ಸಾಧ್ಯ. ಅಭಿಲಷಿತ ಅವನಿಗಿಷ್ಟವಾಗಿರುವಂತ ನಿರತಿಶಯ ಸುಖ ಎಬ್ಬ ನಿರತಿಶಯ. ಅದಕ್ಕೆ ಕಂಪ್ಯಾರಿಸನ್ ಇಲ್ಲ, ಹೋಲಿಕೆ ಸಾಧ್ಯ ಇಲ್ಲದ ಸುಖ. ಒಬ್ಬ ಮಹಾರಾಜನ ಸುಖ ಬ್ರಹ್ಮಜ್ಞಾನಿಯ ಸುಖದಲ್ಲಿ ಒಂದಂಶ, ದೇವೇಂದ್ರನ ಸುಖ ಒಂದಂಶ, ಹಿರಣ್ಯಗರ್ಭ ಬ್ರಹ್ಮನ ಸುಖ ಜುಜಿಬಿ ಯಾತ್ರ ಮುಂದೆ ನಿರತಿಶಯ ಸುಖ ರೂಪವಾಗಿರುವ ಮೋಕ್ಷದ ಮುಂದೆ. ಒಂದು ಉದಾಹರಣೆ ಕೊಡೋಣ. ಒಂದು ಹಳ್ಳಿಯಲ್ಲಿ ದೊಡ್ಡ ಕೆರೆ ಇದೆ. ಅದು ಇಡೀ ಕರ್ನಾಟಕದಲ್ಲಿಯೇ ದೊಡ್ಡದಾಗಿರುವಂತ ಕೆರೆ. 50 ಕಿಲೋಮೀಟರ್ ಉದ್ದ, 50 ಕಿಲೋಮೀಟರ್ ಅಗಲ ಇದೆ. ತುಂಬಾ ದೊಡ್ಡ ಕೆರೆ. ಸಮುದ್ರದ ದೃಷ್ಟಿಯಿಂದ ನೋಡಿದಾಗ ಆ ಕೆರೆ ದೊಡ್ಡದ, ಸಮುದ್ರ ದೊಡ್ಡದ? ಸಮುದ್ರವೇ ದೊಡ್ಡದು. ಅಂತ ಸಾವಿರಾರು ಕೆರೆಗಳು ಸಮುದ್ರದಲ್ಲಿ ಮುಳುಗೋಗುತ್ತೆ. ಅದೇ ನೀವು ಒಂದು ಕಲ್ಪನೆ ಮಾಡ್ಕೊಳ್ಳಿ. ಮೋಕ್ಷ ಎಂದರೇನು? ನಿರತಿಶಯ ಸುಖ. ಯಾವುದಕ್ಕಿಂತ ಅತಿಶಯವಾದ ಮತ್ತೊಂದು ಸುಖವಿಲ್ಲವೋ ಅಂತ ಸುಖವೇ ಮೋಕ್ಷ. ಇಂಥ ನಿರತಿಶಯವಾಗಿರುವ ಸುಖವನ್ನ ಹೊಂದುವುದಕ್ಕೆ ಮತ್ತು ನಿಶೇಷ ದುಃಖ ನಿವೃತ್ತಿ ಎರಡು. ನಿರತಿಶಯ ಸುಖಾವಾಪ್ತಿಶ್ಚ ನಿಶೇಷ ದುಃಖ ನಿವೃತ್ತಿಶ್ಚ. ನಿರತಿಶಯ ಸುಖಾವಾಪ್ತಿ ನಿಶೇಷ ದುಃಖ ನಿವೃತ್ತಿ. ಇದನ್ನು ಪಾಠ ಮಾಡುವಾಗ ಒಂದು ಮಾತು ಹೇಳಿದ್ರು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ನೋಡಪ್ಪ ಮಗು, ಎರಡೂ ಭಿನ್ನ ಭಿನ್ನ ಫಲಗಳಲ್ಲ. ಮೋಕ್ಷ ಪ್ರಾಪ್ತಿ ಮತ್ತು ಸಂಸಾರ ನಿವೃತ್ತಿ ಎನ್ನುವಂತಹದ್ದು ದ್ವಿವಚನ ಬಳಸಿದ್ದ ಸುರೇಶ್ವರಾಚಾರ್ಯರು. ನಿಜವಾಗಿ ಎರಡೂ ಒಂದೇ. ಮೋಕ್ಷವೆಂದರೂ ಒಂದೇ, ದುಃಖ ನಿವೃತ್ತಿ ಎಂದರೂ ಒಂದೇ. ದುಃಖ ನಿವೃತ್ತಿಯೇ ಹೆಸರು ಮೋಕ್ಷ. ಹಾಗಾದರೆ ಸುರೇಶ್ವರಾಚಾರ್ಯರವರು ನಿರತಿಶಯ ಸುಖ ವಾಪ್ತಿ ಮತ್ತು ನಿಶೇಷ ದುಃಖ ನಿವೃತ್ತಿ ಎಂದು ಯಾಕೆ ಎರಡನ್ನೂ ಹೇಳಿದ್ದಾರೆ? ಯಾಕೆ ದ್ವಿವಚನ ಪ್ರಯೋಗ ಮಾಡಿದ್ದಾರೆ ಅಂದರೆ ಜನಗಳಿಗೆ ದುಃಖಾನುಭವ ತುಂಬಾ ಜೋರಾಗಿದೆ. ಯಾವ ಮನುಷ್ಯನೇ ಆಗಿರಲಿ ದುಃಖ ಕಟ್ಟಿಟ್ಟ ಬುದ್ಧಿ. ದೊಡ್ಡ ಮಂತ್ರಿಯಾಗಿದ್ದಾನೆ, ದೊಡ್ಡ ಶ್ರೀಮಂತನಾಗಿದ್ದಾನೆ, ದೊಡ್ಡ ಚಕ್ರಾಧಿಪತಿಯಾಗಿದ್ದಾನೆ, 8 ಜನ ಹೆಂಡತಿ, 53 ಜನ ಮಕ್ಕಳು, 500 ಜನ ಮೊಮ್ಮಕ್ಕಳಿದ್ದಾರೆ, ಆದರೂ ಕೂಡ ದುಃಖ ತಪ್ಪಿದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಪ್ರಾಣಿಗೂ
ದುಃಖ ಎನ್ನುವಂತಹದ್ದು ಕಟ್ಟಿಟ್ಟ ಬುದ್ಧಿ. ನಾವು ಅನ್ಕೋತೇವೆ ಸನ್ಯಾಸಿಗಳಾಗ್ಬಿಟ್ರೆ ಸುಖವಾಗಿರ್ತಾರಪ್ಪ ಅಂತ. ಅವರನ್ನು ಕೇಳಿ, ಸನ್ಯಾಸಿಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ ನಾನು ಗೃಹಸ್ಥನಾಗಿದ್ದಿದ್ರೆ ಸುಖವಾಗಿರ್ತಾ ಇದ್ದೆ ಅಂತ. ಒಂದು ಜನ ಗೃಹಸ್ಥರನ್ನು ಕೇಳಿ. ನಾವು ಅನ್ಕೋತೇವೆ ಮಂತ್ರಿಗಳಾಗ್ಬಿಟ್ರೆ ಅಧಿಕಾರಿಗಳಾಗ್ಬಿಟ್ರೆ ಸುಖವಾಗಿರ್ತಾರೆ ಅಂತ. ಆ ಮಂತ್ರಿಗಳನ್ನೇ ಕೇಳಿ. ಬಡವರು ತಿಳ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ಶ್ರೀಮಂತರಾಗ್ಬಿಟ್ರೆ ಹತ್ ಕಾರು, ಒಂದ್ 50 ಮನೆ, ಒಂದ್ ದಿವಸಕ್ಕೆ 1 ಲಕ್ಷ ಸಂಪಾದಿಸ್ಬಿಟ್ರೆ ಸುಖವಾಗಿರ್ತಾರೆ ಅಂತ. ಅಂತ ಶ್ರೀಮಂತರನ್ ಕೇಳಿ. ಎಲ್ಲರ ಜಾತಕವೂ ಒಂದೇ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದ್ ಮಾತು ಹೇಳ್ತಾ ಇದ್ರು. ಜ್ಯೋತಿಷ್ಕರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯರ ಜಾತಕ ಬೇರೆ ಬೇರೆ. ನಿಮ್ಮ ನಕ್ಷತ್ರ ಯಾವುದು? ನಮ್ದು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಲ್ಲಿ ಎಷ್ಟೇ ಪಾದ, ಕೃತ್ತಿಕಾ ನಕ್ಷತ್ರ ಎಷ್ಟನೇ ಪಾದ ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಿನ್ನ ಭಿನ್ನವಾದ ಜಾತಕ. 1,000 ಕೋಟಿ ಮನುಷ್ಯರಿದ್ದರೆ 1,000 ಕೋಟಿ ಜಾತಕ ಅಕಾರ್ಡಿಂಗ್ ಟು ಅಸ್ಟ್ರಾಲಜಿಸ್ಟ್. ವೇದಾಂತ ಶಾಸ್ತ್ರದ ಪ್ರಕಾರ ಎಲ್ಲ ಮಾನವರ ಜಾತಕ ಒಂದೇ. ಅಬ್ಬಬ್ಬಬ್ಬ, 1,000 ಕೋಟಿ ಮಾನವರ ಜಾತಕ ಒಂದೇ. ಏನು? ದುಃಖಂ ದುಃಖಾಲಯಮ ಶಾಶ್ವತಂ ಭಗವಂತನ ವಾಣಿ. ಇನ್ನೆಲ್ಲ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು. ಪಾಠ ಮಾಡುವ ಒಂದು ಕ್ರಮವಾದರೆ ಚಿಂತನೆ ಮಾಡಿಸುವಾಗ, ಮನನ ಮಾಡಿಸುವಾಗ ಎಷ್ಟೋ ವಿಷಯ ಹೇಳಿದ್ದಾರೆ. ಇದೆಲ್ಲ 50 ವರ್ಷಗಳ ಹಿಂದಿನ ಮಾತು. 59ನೇ ಇಸವಿಯಿಂದ 75ನೇ ಇಸವಿವರೆಗೆ 24x7 ಜೊತೆಯಲ್ಲಿ ಇರ್ತಾ ಇದ್ನಲ್ಲ. ಅವ ರಾತ್ರಿ ಯೂರಿನೇಷನ್ ಗೆದ್ರೆ ಲೂಸ್ ಮೋಷನ್ ಆಗ್ತಾ ಇದ್ರೆ ಇದೆಲ್ಲ ನನಗೆ ಮರ್ತೋಯಿದ್ದೀನಿ. ಭಿಕ್ಷೆ ಹಾಕುವಾಗ, ಸ್ನಾನ ಮಾಡಿಸುವಾಗ, ವಾಕಿಂಗ್ ಮಾಡಿಸುವಾಗ, ನಾರಾಯಣ ತೈಲ ಹಚ್ಚುವಾಗ, ಏನೋ ಸಮಯ ತಗೊಂಡು ಎಲ್ಲಾ ಹೇಳ್ತಾ ಇದ್ರು. ಎಲ್ಲರ ಜಾತಕಗಳು ಒಂದೇ ಅಕಾರ್ಡಿಂಗ್ ಟು ವೇದಾಂತ. ಏನದು ದುಃಖಾಲಯ? ಯಾರು ಬೆಂಗಳೂರಿನಲ್ಲಿ 1 ಕೋಟಿ ಜನ ಇದ್ದಾರೆ, ನಾವೇನ್ ಮಾಡ್ಬೇಕು? 1,000 ಜನಗಳು ಒಂದು ನೋಟ್ ಬುಕ್ ಪೆನ್ನು ಹಿಡ್ಕೊಂಡು ಒಂದು ದಿವಸಕ್ಕೆ 100 ಮನೆಗಳಂತೆ 1,000 × 100 1 ಲಕ್ಷವಾಯ್ತು. ಆ ತರಹ 10 ದಿವಸ ಹೋಗಿ ಬಂದ್ರೆ ಪ್ರತಿ ನಮಗೆ ದುಃಖ ಬಿಡು ಸ್ವಾಮಿ, ನಮಗೆ ತಲೆನೋವು, ನಮಗೆ ರೋಗ ಇದೆ, ಹೊಟ್ಟೆ ನೋವು, ಪಕ್ಕ ಮನೆಯ ತೊಂದರೆ ಕೊಡ್ತಾ ಇದ್ದಾರೆ, ನೀರ್ ಸರಿಯಾ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಏನೋ ಹೇಳ್ತಾರೆ. ದುಃಖವಿಲ್ಲದ ಮನುಷ್ಯರಿಲ್ಲ. ಇಂಥ ದುಃಖವನ್ನ ಕಳೆದುಕೊಳ್ಳುವುದೇ ಮೋಕ್ಷ ಅಂತ ಹೇಳಿದಾಗ, ಹೌದಾ, ಹಾಗಾದ್ರೆ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಭಗವಾನ್ ಸುರೇಶ್ವರಾಚಾರ್ಯರವರು ನಿಶ್ಚೇಷ ದುಃಖ ನಿವೃತ್ತಿ, ದುಃಖ ನಿವೃತ್ತಿ ದ್ವಿಧ, ಒಂದು ತಾತ್ಕಾಲಿಕ ದುಃಖ ನಿವೃತ್ತಿ, ಮತ್ತೊಂದು ಶಾಶ್ವತ ದುಃಖ ನಿವೃತ್ತಿ. ದುಃಖವೇ ಇಲ್ಲ, ಹಿಂದೂ ದುಃಖವಿಲ್ಲ, ಇಂದೂ ದುಃಖವಿಲ್ಲ, ಮುಂದೂ ದುಃಖವಿಲ್ಲ, ನನಗೆ ದುಃಖದ ಸಂಬಂಧವೇ ಇಲ್ಲ, ನನ್ನ ಜಾತಕದಲ್ಲಿ ದುಃಖವೇ ಇಲ್ಲ ಎಂದು ತಿಳಿಯುವುದೇ ಮೋಕ್ಷ. ಇದು ಸಾಧ್ಯವಾ? ನಮಗನ್ಸುತ್ತೆ ನಮಗೆ ಆ ಮೋಕ್ಷ ಸ್ವರೂಪ ಅರ್ಥವಾಗದಿರುವುದರಿಂದ ಮೋಕ್ಷ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ದಿಟವಾ ಸಾಧ್ಯವಾ ಅಂತ ಹೇಳ್ತೇವೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ನಮ್ಮ ಭಾರತ ದೇಶದಲ್ಲಿ 150 ಕೋಟಿ ಜನ ಇದ್ದಾರೆ, ತುಂಬಾ ಸಂತೋಷ. ಕೆಲವರು ದೊಡ್ಡ ಶ್ರೀಮಂತರಾಗಿರ್ತಾರೆ, ಅವರಿಗೆ ಸ್ವಂತ ಏರೋಪ್ಲೇನ್ ಇಟ್ಕೊಂಡಿರಬಹುದು, ನನಗೆ ಗೊತ್ತಿಲ್ಲ. ನಮ್ಮ ಈ ಭಾರತ ದೇಶದಲ್ಲಿ ಒಂದು 50 ಜನ ಸ್ವಂತ ಏರೋಪ್ಲೇನ್ ಇಟ್ಕೊಂಡು ಅವ್ರು ಡೈಲಿ ಬೆಳಿಗ್ಗೆ ಬಾಂಬೆಗೆ ಹೋಗ್ತಾರೆ,
ಸಾಯಂಕಾಲ ಬರ್ತಾರೆ, ಕಲ್ಕತ್ತಾ ಹೋಗ್ತಾರೆ, ಬರ್ತಾ ಇದ್ದಾರೆ ಅಂತ ಇಟ್ಕೊಂಡು. ನಾವು ಸಭೆಯಲ್ಲಿ ಹೇಳಿದ್ರೆ ಸಂತ ಏನು ಪ್ಲೇನ್ ಇಟ್ಕೊಂಡಿದ್ದಾರೆ, ಅವರೇ ಪೈಲಟ್ ಆಗಿ ಪ್ರತಿ ದಿವಸ ಬಾಂಬೆ ಡೆಲ್ಲಿ ಹೋಗಿ ಬರ್ತಾರೆ ಅಂದ್ರೆ ನಾವು ನಂಬುದಿಲ್ಲ, ಸಾಧ್ಯವ ಅಂತ. ಯಾಕೆ, ನನ್ನ ಹತ್ರ ಒಂದು ಹಳೆ ಸ್ಕೂಟ್ರು ಇಲ್ಲ, ನನ್ ಯೋಗ್ಯತೆ ಕಮ್ಮಿ. ನನ್ಗೆ 80 ವರ್ಷ ವಯಸ್ಸಾದ್ರು ಸಹಿತ ಏರೋಪ್ಲೇನ್ ನೋಡಿಲ್ಲ, ಹತ್ತಿಲ್ಲ. ನಾ ಒಂದಿನ ಏರೋಪ್ಲೇನ್ ಹತ್ತಿಲ್ಲ. ಓಹೋ, ಸ್ವಂತ ಏರೋಪ್ಲೇನ್ ಇಟ್ಕೊಂಡ್ಬಿಡ್ತಾರಾ? ಏರೋಪ್ಲೇನ್ ಎಷ್ಟಪ್ಪ ದುಡ್ಡು? 1000 ಕೋಟಿ. ಬರೀ ಸುಳ್ಳು ಅಂತೇನೆ. ನನಗೆ ಆ ಯೋಗ್ಯತೆ ಇಲ್ಲದ್ದರಿಂದ, ನನಗೆ ಆ ಸ್ವರೂಪ ತಿಳಿಯದಿರುವುದರಿಂದ ನಾನು ಸಾಧ್ಯ ಅಸಾಧ್ಯ ಅಂತೇನೆ. ಆದರೆ ಉಳ್ಳವರಿದ್ದಾರೆ. ಅಮೆರಿಕಾದಲ್ಲಿ ನಾ ಹೋಗಿದ್ದಾಗ ಒಂದು 5-6 ಮನೆಗಳು ಏರೋಪ್ಲೇನ್ ತೋರಿಸಿದ್ರು. ನನಗೆ ಆಶ್ಚರ್ಯವಾಯ್ತು ಅಂತ. 100 ಜನ ಇದ್ದಾರೆ ಎಂದು. ಅಮೆರಿಕ ಶ್ರೀಮಂತ ರಾಷ್ಟ್ರ, ಅಲ್ಲಿ ಏರೋಪ್ಲೇನ್ ಅನ್ನ ಸ್ವಂತ ಬಳಕೆಗೆ ಇಟ್ಕೊಂಡಿರುವಂತ ಶ್ರೀಮಂತ ಇರ್ಬಹುದು. ಆದ್ದರಿಂದ ಅವ ಮೋಕ್ಷವಾಗಿಬಿಟ್ರೆ ದುಃಖ ಹೊಟ್ಟೋಗ್ಬಿಡುತ್ತಾ, ಆನಂದವಾಗುತ್ತೋ ಅಂತ ಆಕ್ಷೇಪಣೆ ಮಾಡುವುದು ದಡ್ಡತನ. ರಮಣ ಮಹರ್ಷಿಗಳಾಗಿದ್ರು, ದುಃಖ ಇರಲಿಲ್ವಾ? ಇಲ್ಲ. ಇದೇನ್ ಹೇಳುವುದಕ್ಕೆ ನೀವೇನ್ ಪ್ರಮಾಣ? ಶಾಸ್ತ್ರ ಹೇಳ್ತಾರೆ, ಮೋಕ್ಷವೆಂದರೇನು? ನಿರತಿಶಯ ಸುಖಾವಾಪ್ತಿ ನಿಶೇಷ ದುಃಖ ನಿವೃತ್ತಿಶ್ಚ ಭವತಃ. ನಾವು ವೇದಾಂತಕ್ಕೆ ಎಕ್ಸ್ಪೋಸ್ ಆಗ್ಬೇಕು. ವೇದಾಂತ ಅಂದ್ರೇನು, ಉಪನಿಷತ್ತು ಅಂದ್ರೇನು, ಆತ್ಮಜ್ಞಾನ ಅಂದ್ರೇನು ಎನ್ನುವುದನ್ನೇ ಕೇಳದೆ ಸುಮ್ಮನೆ ನಾವು ಜಪ ತಪ ಪೂಜೆ ಕೂತ್ಬಿಟ್ರೆ ಅರ್ಥವಾಗುದಿಲ್ಲ. ಸರಿ, ಇವೆರಡೂ ಕೂಡ ಭವತಃ ಉಂಟಾಗುತ್ತವೆ. ಭವತಿ ಏಕವಚನ, ಭವತಃ ದ್ವಿವಚನ, ಭವಂತಿ ಬಹುವಚನ. ನೋಡಿ, ಅಭಿಲಷಿತ ನಿರತಿಶಯ ಸುಖಾವಾಪ್ತಿ ನಿಶೇಷ ದುಃಖ ನಿವೃತ್ತಿಶ್ಚ ಉಭೇ ಸ್ತ್ರೀಲಿಂಗ ಭವತಃ ಕೇನ ಆತ್ಮವಸ್ತು ಯಾಥಾತ್ಮ್ಯ ಅವಬೋಧ ಮಾತ್ರವ ಮೈ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ ಆಫ್ ದ ಸೆಲ್ಫ್. ಇದನ್ನ ಕಂಡುಕೊಂಡಂತವರೇ ಮಹಾತ್ಮರಾದ ಭಗವಾನ್ ರಮಣ ಮಹರ್ಷಿಗಳು. ತುಂಬಾ ಸಂತೋಷವಾಗಿ, ಇದು ಆತ್ಮಜ್ಞಾನದಿಂದ ಮಾತ್ರನೇ ಹೊರತು ನತ್ತು ಕರ್ಮಣ ನ ಕರ್ಮಣ ಕರ್ಮದಿಂದ ಖಂಡಿತ ಸಾಧ್ಯವಿಲ್ಲ. ಕರ್ಮಾನುಷ್ಠಾನ ಮಾಡ್ತಾ ಇದ್ರೆ ಅದರಿಂದ ಮೋಕ್ಷವೂ ದೊರಕುವುದಿಲ್ಲ, ದುಃಖವೂ ತೊಲಗುವುದಿಲ್ಲ. ನಿಮಗೆ ಬೇಕಾದ ದುಡ್ಡು ಬರಬಹುದು, ಐಶ್ವರ್ಯ ಬರಬಹುದು. ಐಶ್ವರ್ಯ ಬಂದ ಮಾತ್ರಕ್ಕೆ ಸುಖವಾಗುತ್ತ? ಮನುಷ್ಯನಿಗೆ ಭ್ರಮೆ, ತುಂಬಾ ದುಡ್ಡು ಬಂದ್ಬಿಟ್ರೆ ಸುಖವಾಗಿರ್ತೇವೆ. ಚೆನ್ನಾಗಿ ತಿಳ್ಕೋಬೇಕು, ಜ್ಞಾನದಿಂದ ಮೋಕ್ಷ, ಜ್ಞಾನದಿಂದ ಪರಮಾನಂದ ಪ್ರಾಪ್ತಿ, ಜ್ಞಾನದಿಂದಲೇ ದುಃಖ ನಿವೃತ್ತಿ. ಅಂತ ಜ್ಞಾನೋಪದೇಶ ಮಾಡುವುದಕ್ಕಾಗಿಯೇ ಸರ್ವೇ ವೇದಾಂತಾರಭ್ಯಂತೆ ಶಾಂಕರ ಭಾಷ್ಯಲ್ವೇ. ಅಸ್ಯಾನರ್ಥ ಹೇತು ಪ್ರಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ. ಇಂತಹ ಬ್ರಹ್ಮಜ್ಞಾನವನ್ನ ನಾನು ಪಡೆದುಕೊಳ್ಳಬೇಕು, ಬ್ರಹ್ಮಜ್ಞಾನಿಯಾಗಬೇಕು ಎನ್ನುವಂತ ಸಂಸ್ಕಾರ ಬರಬೇಕಾದರೂ ಕೂಡ ಅನೇಕ ಜನ್ಮ ಸಂಸಿದ್ಧ. ಇಂಥ ಸತ್ಸಂಕಲ್ಪವನ್ನ ಮಾಡಿಕೊಂಡಿರುವಂತ ಮಹಾತ್ಮರೇ ಸನ್ಯಾಸಿ ಪುಂಗವರು, ಯತಿವರೇಣ್ಯರು, ಎಲ್ಲಾ ಸನ್ಯಾಸಿಗಳ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪ ಉಂಟು, ನಾನು ಮೋಕ್ಷವನ್ನೇ ಹೊಂದಬೇಕು, ನನಗೆ ಯಾವ ಯಾವ ಸಂಪತ್ತುಗಳು ಬೇಡ, ಜನ್ಮಾಂತರವೂ ಬೇಡ, ಸ್ವರ್ಗಲೋಕವೂ ಬೇಡ. ಸೋಮಾರಿಯಾಗಿದ್ದಾಗುವುದಿಲ್ಲ. ಬ್ರಹ್ಮ ಜ್ಞಾನಕ್ಕಾಗಿ ಶಾಂತೋದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾ ವಿತ್ತ ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೇತ್. ಅಂಥವನು ಆತ್ಮನನ್ನ ಆತ್ಮನಲ್ಲಿ ಆತ್ಮನಿಂದ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಬಾ,
ಸನ್ಯಾಸಿಗಳಿಗೆ ಏನ್ ಕೆಲಸ ಆಗುತ್ತೆ? ಸನ್ಯಸ್ಯ ಶ್ರವಣಂ ಕುರಿಯಾತ್, ಇದನ್ನ ಬಿಟ್ಟ. ಯಾಕೆ? ಇದನ್ನ ಮಾಡುವುದಕ್ಕಾಗಿ ಬಿಟ್ಟದ್ದು ಯಾವುದನ್ನ? ಸಂಸಾರ ಬಂಧನವನ್ನ ಸಂಪಾದನೆ ಮಾಡುವುದು, ಬಡ್ಡಿ ವ್ಯವಹಾರ ಮಾಡುವುದು, ಮನೆ ಕಟ್ಟುವುದು, ಪಾಲಿಟಿಕ್ಸ್ ಎಲ್ಲವನ್ನು ಬಿಟ್ಬಿಟ. ಯೋಚನೆ ಮಾಡಿ, ತಾನು ಕೈ ಹಿಡಿದಂತ ಹೆಂಡತಿಯನ್ನು ಬಿಡ್ತಾನೆ, ತಾನೇ ಹುಟ್ಟಿಸಿರುವಂತಹ ಮಕ್ಕಳನ್ನು ಬಿಡ್ತಾನೆ, ತಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತ ಅರಮನೆಯನ್ನು ಬಿಡ್ತಾನೆ, ತಾನೇ ಸಂಪಾದನೆ ಮಾಡಿರುವಂತ ಚಿನ್ನ ಬೆಳ್ಳಿಯನ್ನು ಬಿಡ್ತಾನೆ. ಯಾಕೆ ಯಾಕೆ ಬಿಡ್ತಾನೆ? ಆಡಂಬರವೇ ಅಲ್ಲ. ಇದನ್ ಬಿಟ್ಟು ಶೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಆತ್ಮನ ವಿಚಾರವನ್ನ ಶ್ರವಣ ಮಾಡುತ್ತ, ಮನನ ಮಾಡುತ್ತ, ನಿಧಿಧ್ಯಾಸನ ಮಾಡುತ್ತ ಬಂದರೆ ಅವನಿಗೆ ನಿಶ್ಚಯ ಜ್ಞಾನ ಉಂಟಾಗುತ್ತದೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮಜ್ಞಾನದಿಂದ ಮಾತ್ರವೇ ದುಃಖ ನಿವೃತ್ತಿ, ಮೋಕ್ಷ ಪ್ರಾಪ್ತಿಯೇ ಹೊರತು ನತು ಕರ್ಮಣ, ಕರ್ಮದಿಂದ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಇದು ಕಸ್ಮಾತ್ ಪುನಃ ಕಾರಣಾದಿ ಹೇಳುವುದಕ್ಕೆ ಏನು ಕಾರಣ? ಯಾಕೆ ಕರ್ಮಗಳಿಂದ ದುಃಖ ನಿವೃತ್ತಿ ಆಗಬಾರದು, ಯಾಕೆ ಕರ್ಮಗಳಿಂದ ಮೋಕ್ಷ ಪ್ರಾಪ್ತಿ ಆಗಬಾರದು ಅಂದ್ರೆ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ, ಕರ್ಮ ಜ್ಞಾನ ಸಮುತ್ಥತ್ವಾತ್ ನಾಲಂ ಮೋಹಾಪನುತ್ತಯೇ ಸಮ್ಯ ಜ್ಞಾನಂ ವಿರೋಧ್ಯಸ್ಯ ತಾಮಿಸ್ಸಸ್ಯಾಂಶು ಮಾನಿವ. ಸುರೇಶ್ವರರ ಸಿಂಹಗರ್ಜನೆ, ಸುರೇಶ್ವರರ ಕಾರುಣ್ಯ ಗರ್ಜನೆ, ಸುರೇಶ್ವರಾಚಾರ್ಯರವರ ಪ್ರೇಮ ವಚನ, ಸುರೇಶ್ವರಾಚಾರ್ಯರವರ ಶಾಂತಿ ಉಪದೇಶ, ಸಮಾಧಾನವಾಗಿ ನಿಧಾನವಾಗಿ ಆನಂದ ಹೇಳ್ತಾ ಇದ್ದಾರೆ. ಬಾ, ಇದನ್ನೆಲ್ಲ ಹೇಳುವ ನನ್ನ ಮನಸ್ಸಿನಲ್ಲಿ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳು, ಮತ್ತೊಂದು ಕಡೆಯಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಇಬ್ಬರ ಚಿತ್ರ ಬರ್ತಾ ಇದೆ. ಮೋಹವನ್ನ ಕಳೆಯುವುದಕ್ಕೆ ಕರ್ಮಗಳು ಸಾಲದು, ಕರ್ಮಗಳಿಂದ ಮೋಹಾಪುನಿತ್ತಿಯಾಗಲಾರದು. ಏಕೆಂದರೆ ಎಲ್ಲ ಕರ್ಮಗಳು ಅಜ್ಞಾನದಿಂದ ಹುಟ್ಟಿರುವುದರಿಂದ ಎಲ್ಲ ಕರ್ಮಗಳನ್ನು ಅಜ್ಞಾನದ ಮರಿ ಕರ್ಮ, ಇನ್ನೇನು ಅಜ್ಞಾನಿಗಳಲ್ಲಿ ಆ ಕ್ರಿಯಾ ಕಾರಕ ಜೋಡಿಸ್ಕೊಂಡು ತಿಥಿ ವಾರ ಬರೀ ದ್ವೈತ ವ್ಯವಹಾರ, ಎಲ್ಲ ಕರ್ಮಕಾಂಡವು ದ್ವೈತ ವ್ಯವಹಾರ. ಸಂತ ನಾವು ಕರ್ಮ ಬೇಡ ಅಂತ ಹೇಳ್ತಾ ಇಲ್ಲ, ನಾವೇ ಹೇಳ್ತಾ ಇದ್ದೇವೆ ಬ್ರಹ್ಮಜ್ಞಾನದ ಜೊತೆಯಲ್ಲಿ ಕರ್ಮಗಳು ಬೆರೆಯಲಾರವು. ಬ್ರಹ್ಮಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿಯೇ ಹೊರತು ಕರ್ಮಗಳಿಂದ ಅಲ್ಲ. ಕರ್ಮ ಕರ್ತೃತಂತ್ರವಾಗಿರುವಂತಹ ಸಾಧನಗಳು, ಇದರಿಂದ ಖಂಡಿತವಾಗಿ ಮೋಹಾಂಧಕಾರ ಅಜ್ಞಾನವು ನಾಶವಾಗುವುದಿಲ್ಲ. ಯಾಕೆ? ಎಲ್ಲ ಕರ್ಮಗಳು ಅಜ್ಞಾನದಿಂದಲೇ ಹುಟ್ಟಿರುವುದರಿಂದ. ಹಾಗಾದ್ರೆ ನಮ್ಗೇನ್ ಗೊತ್ತಿ ಸ್ವಾಮಿ, ನಮೋಕ್ಷ ಹೊಂದ್ಬೇಕಲ್ಲ ಅಂದ್ರೆ ಸಮ್ಯ ಜ್ಞಾನಂ ವಿರೋಧ್ಯಸ್ಯ, ಈ ಅಜ್ಞಾನಕ್ಕೆ, ಈ ಭ್ರಮೆಗೆ, ಈ ಮೋಹಕ್ಕೆ ಸಮ್ಯ ಜ್ಞಾನವೇ ವಿರೋಧ. ಕತ್ತಿಯಿಂದ ಕೆಲವು ಪದಾರ್ಥ ಕತ್ತರಿಸ್ತೇವೆ, ಆಕಾಶವನ್ನ ಸಾಧ್ಯವಿಲ್ಲ. ಅದೇ ತರಹ ಮೋಹಾಂಧಕಾರ ಗಟ್ಟಿಯಾಗಿ ಬಿಡಿ, ಇದನ್ನ ಕರ್ಮದಿಂದ ಕಳೆಯಲು ಸಾಧ್ಯವಿಲ್ಲ. ಸಮ್ಯ ಜ್ಞಾನದಿಂದ ಮಾತ್ರವೇ ಅಜ್ಞಾನ ಸಂಪೂರ್ಣವಾಗಿ ನಿವೃತ್ತಿಯಾಗುತ್ತದೆ. ಉದಾಹರಣೆ, ತಾಮಿಸ್ತಸ್ಯ ಅಂಶಮಾನಿವ, ಕತ್ತಲೆಗೆ ಸೂರ್ಯನಂತೆ. ಆದ್ದರಿಂದ ಎರೇ ಮೋಕ್ಷಗಳಾದ ಸನ್ಯಾಸಿಗಳೇ, ನೀವು ಯಾವ ಕರ್ಮವನ್ನು ಮಾಡಿಕೊಳ್ಳಬೇಡಿ, ಅದೇ ಸಮಯದಲ್ಲಿ ವೇದಾಂತ ವಿಚಾರವನ್ನ ಮಾಡಿ, ಶಮದಮಾದಿ ಸಾಧನ ಸಂಪನ್ನರಾಗಿ, ಅಮಾನಿತ್ವಮದಂ ಮಿತ್ತಮ ಹಿಂಸಾ ಶಾಂತ್ಯ ರಾಜ್ಯವಂ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ ಬುದ್ಧ್ಯಾ ವಿಶುದ್ಧಯಾ ಯುಕ್ತ ಶ್ರದ್ಧಾವಾನ್ ಲಭತೆ ಜ್ಞಾನಂ
تددي برنباتينا نايماتما بلهينين اتيادي منتقلا ارتوانا سندانا مرتا برمه جنانا ونه پردو کنلوم نیوگلو موچا ونه ونده بیگو سمسار بندل جند بیرگڑی وندی ارتار چلاگی بیگی بردم برمه جنانا ونداد میلے کرمگلو بیگو کرمگل اندلے موچا پرابتی انو ودد واد ونه ونه واد ونه دور ویٹو ویدانت ویجنان سنشتی تارتر آگی بیکون تیٹا ایداری موتارنی شلوک بلابد پرمانوتم سمیجنانم نبادجتی آکانکتی نجاپینیتی بادنم پرتی سادنم نایشن میں سیدھین دا ون نورا شلوک بائی برتیم ادرالی ایدو وند اندینا ಈ ಪ್ರವಚನಕ್ಕೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇಂದಿನ ಪ್ರವಚನದ ಸಾರಾಂಶವೇನು? ಕೇವಲ ಕರ್ಮಗಳಿಂದ ಮೋಕ್ಷವಿಲ್ಲ, ಕೇವಲ ಕರ್ಮಗಳಿಂದ ಅಜ್ಞಾನ ನಾಶವಿಲ್ಲ. ಏಕೆಂದರೆ ಎಲ್ಲ ಕರ್ಮಗಳೇ ಅವಿದ್ಯೆಯಿಂದ ಹುಟ್ಟಿವೆ. ಕರ್ಮಗಳಿಂದ ಸಂಸ್ಕಾರ, ಅದರಿಂದ ಸಂಕಲ್ಪ, ಕಾಮ, ಕಾರಕ, ಫಲ. ಈ ಕಾಮಗಳನ್ನು ಕಳ್ಕೊಳ್ಬೇಕಾದ್ರೆ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಎಲ್ಲಾ ಕರ್ಮಗಳು ಕೂಡ ದ್ವೈತಾತ್ಮಕವಾಗಿವೆ. ದ್ವೈತಾತ್ಮಕವಾಗಿರುವ ಅಜ್ಞಾನವನ್ನ ಜ್ಞಾನದಿಂದಲೇ ಕಳ್ಕೊಳ್ಬೇಕು. ಆದ್ದರಿಂದ ಆತ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿಯ ಹೊರತು ಕರ್ಮಗಳಿಂದ ಅಲ್ಲ ಎನ್ನುವ ರಹಸ್ಯವನ್ನು ಹೇಳ್ತಾ ಇದ್ದಾರೆ. ಕರ್ಮಾಜ್ಞಾನ ಸಮುತ್ತತ್ವಾತ್ ದಾಲಂ ಮೋಹಾಪನುತ್ತಯೇ ಸಮ್ಯ ಜ್ಞಾನಂ ವಿರೋಧ್ಯಸ್ಯ ತಾಮಿಸ್ಸಸ್ಯಾಂಶುಮಾನಿವ ಕಾನಿಲಾಜ್ಞಬ್ದರಿತ್ಯಂತಂ ಸಕ್ವಣೀವೋದ್ಗತಂ ಯತಃ ದ್ವಾಂತಶ್ಚಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ. ಗುರುವರಿಯ ಪೊರೆಯನ್ನ ಶ್ರೀಕೃಷ್ಣ ಪರಮಾತ್ಮನ ಕಿವಿ ಮಾತು. ಸದ್ಗುರುವನ್ನು ಹೇಗೆ ಸೇವಿಸಬೇಕು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸದ್ಗುರುವಾದರೋ ತತ್ವವನ್ನು ತಿಳಿಸುತ್ತಾ ಮಾಯ ಎಂಬುದು ಹುಸಿ ತೋರಿಕೆ, ನೀನು ನಾಶವಾಗುವವನಲ್ಲ, ನೀನು ಸಂಸಾರಿಯಲ್ಲ, ನಿನ್ನ ಸಹಜ ಸ್ವಭಾವವೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಎಂದು ಸತ್ಯ ಸಂದೇಶವನ್ನು ಹೀಗೆ ತಿಳಿಸುತ್ತಿದ್ದಾರೆ. ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಚರಣವ ಪಿಡಿವೇ. ಗುರುವರ್ಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಆ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಗುರುವರ್ಯ ಪೊರೆಯನ್ನ ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನು ಅಲ್ಲಗೈಸಿದುದು
ಎಲ್ಲಿಂದ ಬಂದುದಿ ಇಲ್ಲದ ಮಾಯೆಯು ಸಲ್ಲದ ಕಾರ್ಯವನು ಅಲಗೈಸಿದುದು ನಿನ್ನ ಬೋಧಯ ಮೀರುತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ ನಿನ್ನ ಬೋಧಯ ಮೀರುತ ಅನ್ಯವ ಭಜಿಸಿ ಕುನ್ನಿಯದೆನು ದೇವ ಮನ್ನಿಸಿ ತಪ್ಪ ಗುರುವಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಆ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ ನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಒತ್ತರಿಸಿದೆನು ನಿತ್ಯಾನಂದನು ನೀನು ಮರ್ತ್ಯನಲ್ಲೆಂಬ ಸತ್ಯೋಪದೇಶವನು ಒತ್ತರಿಸಿದೆನು ಪರಿಪರಿ ಬಳಲಿ ಸಂಸರಣನಾರಕದಿ ಆ ಪರಿಪರಿ ಬಳಲಿ ಸಂಸರಣನಾರಕದಿ ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು ಕೊರಗಿ ಬಂದಿಹೇನೆ ಶಂಕರನ ಶರಣೆಂದು ಗುರುವಯ ಪೊರೆಯನ್ನ ಕರುಣದಿ ನೀ ನೋಡಿ ಮರೆಯನ್ನ ಅಪರಾಧವ ಶರಣವ ಪಿಡಿವೇ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ ಗುರುವಯ ಪೊರೆಯನ್ನ